ವೀಕ್ಷಕರೇ ದೈಜಿವರ್ ಕಾಂತಿಪ್ಪು ಎಲ್ಲಾ ವೀಕ್ಷಕರಿಗೆ ಹಾಯ್ ಮಾತಾಡಿರಲೇ ಇದು ಕುಂದಾಪುರ ಭಾಷೆಂಗಿಪ್ಪು ಖುಷಿ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿ ಬುಧವಾರ ನಾವು ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ಹಾಯ್ ಮಾತಾಡಿರಲೇ ಕಾರ್ಯಕ್ರಮದ ಮೂಲಕ ನಮ್ಮ ಕುಂದಾಪುರದ ಒಂದು ಪ್ರತಿಭೆಗಳನ್ನ ನಾವು ನಿಮಗೆ ಪರಿಚಯ ಮಾಡ್ತಾ ಇತ್ತು ಇಷ್ಟರೊಳಗೆ ಸುಮಾರು ಜನನ ನಾವು ಪರಿಚಯ ಮಾಡಿದ ಹಾಗೆ ಇವತ್ತಿನ ಸಂಜೆಗೆ ಕೂಡ ನಮ್ಮ ಜೊತೆಗೆ ಒಬ್ಬರು ವಿಶೇಷ ವ್ಯಕ್ತಿ ಇದ್ದರು ಇವರ ಬಗ್ಗೆ ಹೇಳ್ಕಂತಲೇ ಹೇಳಿದ್ರೆ ಇವರ ಕೈಗೆ ಒಂದು ಕ್ಯಾಮೆರಾ ಸಿಕ್ಕಿ ಸಾಕಪ್ಪ ಅವರಿಗೆ ಅದೇ ಪ್ರಪಂಚ ಅಂದ್ರೆ ಫೋಟೋ ತೆಗೆಯೋದಂದ್ರೆ ಅಷ್ಟು ಇಷ್ಟ ಹಾಗೆ ಮತ್ತೆ ಇವರು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು ನಮ್ಮ ಒಂದು ಕುಂದಾಪುರದಲ್ಲಿ ಫೇಮಸ್ ಫೋಟೋಗ್ರಾಫರ್ ಅಂತಾನೆ ಇವರು ಹೆಸರು ಮಾಡಿದ್ರು ಇವರು ಬೇರೆ ಯಾರು ಅಲ್ಲ ಸಂತೋಷ್ ಕುಂದೇಶ್ವರ ಅಂತ ಹೇಳಿ ಮೊದಲನೇದಾಗಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವೀಕ್ಷಕರೇ ನಾನು ಹಾಗೆ ಹೇಳಿದೆ ಫೇಮಸ್ ಫೋಟೋಗ್ರಾಫರ್ ಸಂತೋಷ್ ಕುಂದೇಶ್ವರ್ ಅಂತ ಹೇಳಿ ಇವರ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿತ್ತು ಸುಮಾರು ಜನ ಇವರ ಬಗ್ಗೆ ತಿಳ್ಕೊಂಡಿರು ಖ್ಯಾತ ಒಂದು ವನ್ಯಜೀವಿ ಮತ್ತೆ ಹಾಗೆ ಪಕ್ಷಿಗಳ ಫೋಟೋಗ್ರಾಫರ್ ಅಂತ ಫೇಮಸ್ ಆಗಿದ್ದೀರ ಇವರು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆಸಿದ್ದೆ ಹಾಗೆ ಇವರೊಟ್ಟಿಗೆ ನೀವು ಮಾತಾಡ್ಕೊಂಡು ಬಗ್ಗಿದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಬಪ್ಪು ನಂಬರಿಗೆ ಕಾಲ್ ಮಾಡಿ ಸರ್ ಒಟ್ಟಿಗೆ ಮಾತಾಡ್ಲಕ್ಕ ನಮ್ಮ ನಂಬರ್ 08204295570 ಗೆ ಫೋನ್ ಮಾಡಿ ಸರ್ ಒಟ್ಟಿಗೆ ಮಾತಾಡ್ಲಕ್ಕ ಸರ್ ಹೆಂಗಿದ್ರಿ ಮತ್ತೆ ನೀವು ಸರ್ 1997ರಲ್ಲಿ ನಿಮ್ಮ ಒಂದು ವೃತ್ತಿ ಜೀವನ ಪ್ರಾರಂಭಿಸಿದ್ರಿ ಸರ್ 24 ವರ್ಷ ಆಯ್ತು ಸರ್ ಒಂದ್ಸಲ ಒಮ್ಮೆ ಮೆಲುಕು ಹಾಕುದಾದ್ರೆ 1997ರಿಂದ 2021ರವರೆಗೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಸರ್ ಹೆಂಗಿತ್ತು ನಿಮ್ಮ ಜರ್ನಿ ತುಂಬಾ ಖುಷಿ ಅಂತದೆ ನನ್ನ ಫೀಲ್ಡ್ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ನಾನು ಸ್ಟಾರ್ಟ್ ಮಾಡುವಾಗ ನನಗೆ ನನ್ನ 97ನಲ್ಲಿ ನಾನು 3 ವರ್ಷ ಬೇರೆಯವರೊಟ್ಟಿಗೆ ವರ್ಕ್ ಮಾಡಿದ್ದೆ ಅಶೋಕ್ ಕುಮಾರ್ ಶೆಟ್ಟಿ ಅಂತೇಳಿ ನಮ್ಮೊಂದು ಅವರೊಟ್ಟಿಗೆ ನಾನು ವರ್ಕ್ ಮಾಡಿದ್ದೆ ಅವರು ಎಸ್ ಕೆ ಪಿದ ಉಡುಪಿ ಮಂಗಳೂರಿನ ಅಧ್ಯಕ್ಷರಾಗಿದ್ದರು ಸೊ ತದನಂತರ 1999ರಲ್ಲಿ ನಾನು ಸ್ವಂತ ಸ್ಟುಡಿಯೋನ್ನು ಓಪನ್ ಮಾಡಿದ್ದೆ ಅಂದರೆ ಎಡಿಟಿಂಗ್ ಸ್ಟುಡಿಯೋ 1999 31st ಮಿಲೇನಿಯಂ ಡೇ ದಿವಸ ನಾನು ಓಪನ್ ಮಾಡಿದ್ದೆ ಅದು ಆಗಿನ ಉದಯವಾಣಿಯ ಎಡಿಟರ್ ಶ್ರೀಯುತ ಎನ್ ಗುರುರಾಜ್ ಸರ್ ಅವರು ಬಂದು ನನ್ನ ಸ್ಟುಡಿಯೋವನ್ನು ಇನಾಗ್ರೇಷನ್ ಮಾಡಿದರು ಅದೇ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು ಈ ಹುಡುಗನ ಚಿತ್ರ ಒಂದಲ್ಲ ಒಂದು ದಿವಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಒಂದು ಛಾಯಾಗ್ರಹಣ ಇವನಲ್ಲಿ ಇದೆ ಅಂತೇಳಿ ಒಂದು ಮಾತು ಅದೇ ದಿವಸ ಹೇಳಿದರು ನನಗೆ ಆಶ್ಚರ್ಯ ಆಗಿತ್ತು ಅಂದರೆ ಯಾವ ರೀತಿ ಅವರು ಅದನ್ನು ಗೆಸ್ ಮಾಡಿದರು ಅಂತ ಹೇಳುವಂಥದ್ದು ಅದೇ ನಾನು ಡಿಸ್ಪ್ಲೇ ಮಾಡಿದೆ ಕೆಲವು ಪಿಕ್ಚರ್ಸ್ಗಳನ್ನು ಆ ದಿವಸ ಸೊ ಅದನ್ನು ನೋಡಿ ಹೇಳಿದರು ಅಂತೇಳಿ ನನಗೆ ಅದ್ರ ನಂತರ ನನಗೆ ಡಾಕ್ಟರ್ ಸುಧಾಕರ್ ನಂಬಿಯಾರ್ ಅಂತೇಳಿ ಉದಯವಾಣಿ ರಿಪೋರ್ಟರ್ ಕುಂದಾಪುರದ್ದು ಸೊ ಅವರು ಸಾಕಷ್ಟು ಅವರು ಮತ್ತು ಮಜರ್ ಅಂತೇಳಿ ತುಂಬ ನನಗೆ ಆ ಸಂದರ್ಭದಿಂದ ತುಂಬ ಹೆಲ್ಪ್ ಮಾಡಿದರು ಅಂದರೆ ನಾನು ಪತ್ರಿಕೆಯಲ್ಲೂ ಫೋಟೋಗ್ರಫಿ ಮಾಡ್ತಾಯಿದ್ದೆ ಸೊ ಮತ್ತು ನನ್ನ ಪ್ರೊಫೆಷನ್ ಸಹ ನಾನು ಮಾಡ್ತಾಯಿದ್ದೆ ಅಲ್ಲಿಂದ ಸೊ ಆಗ ನನಗೆ ತುಂಬ ಸಪೋರ್ಟಿವ್ ಆಗಿ ಡಾಕ್ಟರ್ ಸುಧಾಕರ್ ನಂಬಿಯಾರ್ ಮತ್ತು ಮಜರ್ ಇವರೆಲ್ಲ ನನ್ನ ಇದು ಮಾಡಿದ್ದಾರೆ ಮತ್ತು ಒಂದೇ ಅಂತ ಹೇಳಿದರೆ ಈ ಫೀಲ್ಡಲ್ಲಿ ನನಗೆ ತುಂಬ ಖುಷಿ ಇದೆ ಅಂದರೆ ಖಾಲಿ ವೃತ್ತಿ ಅಲ್ಲದೆ ನಾನು ಹವ್ಯಾಸ ಸಹ ನಾನು ಇದರಲ್ಲಿ ಕಾಣ್ಕೊಂಡೆ ಸೊ ಹವ್ಯಾಸ ಅಂತೇಳಿ ನಾನು ವನ್ಯಜೀವಿಯನ್ನು ಫಸ್ಟ್ ಆಯ್ದುಕೊಂಡೆ ತುಂಬ ಟಫೆಸ್ಟ್ ಸಬ್ಜೆಕ್ಟ್ ಫೋಟೋಗ್ರಫಿಯಲ್ಲಿ ಸ್ವಲ್ಪ ಕಷ್ಟಕರ ಅಂತೇಳಿ ಹೇಳ್ಬೋದು ಯಾಕಂದರೆ ಅದಕ್ಕೆ ಆದಂಥ ಲೆನ್ಸಸ್ಗಳಿದೆ ಸೊ ಅದಕ್ಕೆ ಆದಂಥ ನಿಮಗೆ ಹಾಗೆ ಈಗ ನಿಮ್ಮ ಮನೆ ಹತ್ರ ಯಾವುದೇ ಒಂದು ಬರ್ಡ್ ಬಂದರೆ ಸೊ ನಮ್ಮ ತುಂಬ ಅಂದರೆ ನಾವು ನಿಂತು ಸ್ವಲ್ಪ ಹೊತ್ತೊಂದು ಅಬ್ಸರ್ವ್ ಮಾಡಿದ ಕೂಡಲೇ ಅದು ಹಾರಿ ಹೋಗ್ತದೆ ಸೊ ಹಾಗಾಗಿ ಸೊ ಇದರಲ್ಲಿ ನಿಮಗೆ ಏನು ಹೇಳ್ತೇವೆ ಪೇಷನ್ಸ್ ಅನ್ನುವಂಥ ತುಂಬ ಇಂಪಾರ್ಟೆಂಟ್ ಪೇಷನ್ಸ್ ಯಾಕಂದ್ರೆ ನಾನು ಸ್ಟಾರ್ಟ್ ಮಾಡುವಾಗ ರೋಲ್ ಕ್ಯಾಮರಾದಲ್ಲಿ ಸ್ಟಾರ್ಟ್ ಮಾಡಿದ್ದೆ ಆ ಸಮಯದಲ್ಲಿ ಸೊ ಆವಾಗೆಲ್ಲ 200mm ಲೆನ್ಸಸ್ ಹೆವಿ ಜಾಸ್ತಿ ಈಗೆಲ್ಲ 600mm ಎಲ್ಲ ಬಂದಿದೆ ಸೊ ಆಗಿನ ಒಂದು ಇದರ ಕಂಪ್ಯಾರಿಸಮ್ ಮಾಡಿದ್ರೆ ಈಗ ಡಿಜಿಟಲ್ ಯುಗದಲ್ಲಿ ಚೇಂಜಸ್ ತುಂಬಾ ಆಗಿದೆ ಸೊ ಅದಕ್ಕೆ ಹೊಂದಿಕೊಂಡು ನಾನು ಬರ್ತಾ ಇದ್ದೇನೆ ಸೊ ಒಂದ್ ರೀತಿಯಲ್ಲಿ ನನ್ನ ವೃತ್ತಿ ನಾನು ತುಂಬಾ ಖುಷಿ ಪಡ್ತಾ ಇದ್ರೆ ಹಾಗೆ ಒಬ್ರು ಕಾಲರ್ ಇದ್ರು ಸರ್ ಅನಿಲ್ ಗುಲ್ವಾಡಿ ಅಂತ ಹೇಳಿ ಮಾತಾಡೋರೊಟ್ಟಿಗೆ ಹಲೋ ನಮಸ್ತೆ ಅನಿಲ್ ಅವರೇ ಓಕೆ ಕಾಲ್ ಕಟ್ ಆಯ್ತು ಮತ್ತೆ ನಾ ಕಾಲಿಗೆ ಟ್ರೈ ಮಾಡಿ ನೀವು ಸರ್ ಹೇಳಿದ್ರಿ ಅಂದ್ರೆ ನೀವು ಅಂದ್ರೆ ವನ್ಯ ಇದು ಜೀವಿ ಅಂದ್ರೆ ಫೋಟೋಗ್ರಾಫಿ ಅಂತ ಹೇಳಿದ್ರೆ ನಿಮ್ಗೆ ಅದ್ರಗಿಂತ ಸರ್ ಇಂಟ್ರೆಸ್ಟ್ ಬಂತು ಅಂದ್ರೆ ನಾನು 2003ರಲ್ಲಿ ಫಸ್ಟ್ ಸಾಗರ ಫೋಟೋ ಸೊಸೈಟಿ ಅವರು ಆಯೋಜಿಸಿದ ರಾಜ್ಯ ಮಟ್ಟದ ಛಾಯಾಚಿತ್ರದಲ್ಲಿ ನನ್ನ ಫಸ್ಟ್ ಅವಾರ್ಡ್ ಕುತುಬ್ ಮಿನಾರ್ ಪಿಕ್ಚರಿಗೆ ಬಂತು ಅಂದರೆ ಮರದ ಕೊಂಬೆ ಒಳಗಿಂದ ಇಡೀ ಕುತುಬ್ ಮಿನಾರ್ ಅನ್ನುವಂಥದ್ದನ್ನು ನಾನು ರೋಲ್ ಕ್ಯಾಮರಾ ಇರುವಾಗ ತೆಗೆದೆ 2003ರಲ್ಲಿ
ಆಗ ಉಡುಪಿ ಜಿಲ್ಲೆಗೆ ನನ್ನ ಇದರ ಪ್ರಕಾರ ಸಾಗರ ಫೋಟೋ ಸೊಸೈಟಿ ಫಸ್ಟ್ ಟೈಮ್ ಅವಾರ್ಡ್ ಬಂದಿರೋದು ನನಗೆ ಅಂದರೆ 2003 ರಲ್ಲಿ. ತದನಂತರ ಮತ್ತೆ ಬೇರೆಯವರಿಗೆಲ್ಲ ಬಂತು. ಸೊ ಆ ದಿವಸ ನಮ್ಮೊಟ್ಟಿಗೆ ಕೆಲವೊಂದು ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು, ಶಶಿಧರ್ ಹಿರೇಮಠ್, ಆಮೇಲೆ ಹೇಮಚಂದ್ರ ಜೈನ್, ಸುನಿಲ್ ಇಗ್ನಿಷನ್ ಅಂತೇಳಿ ಅವರೆಲ್ಲ ಅಲ್ಲಿ ಅವಾರ್ಡ್ ಅವರಿಗೂ ಬಂದಿತ್ತು. ಆಗ ನಮಗೆಲ್ಲ ಒಂದು ಫ್ರೆಂಡ್ಶಿಪ್ ಆಯಿತು. ಸೊ ಆಗ ಫ್ರೆಂಡ್ಶಿಪ್ ಆದಾಗ ನಾವು ಬರ್ಡ್ ಫೋಟೋಗ್ರಫಿ ಅವರು ಆಲ್ರೆಡಿ ಶಶಿಧರ್ ಹಿರೇಮಠ್ ಮಾಡ್ತಾ ಇದ್ರು, ಹಾವೇರಿ ಜಿಲ್ಲೆಯವರು. ಸೊ ಹಾಗೆ ನಾವು ಸಹ ನನಗೆ ಮಾಡಬೇಕನ್ನುವಂಥ ಒಂದು ಆಸೆ ಇತ್ತು ಅವರದ್ದೆಲ್ಲ ನೋಡಿದೆ. ಸೊ ಅದನ್ನಂತ ನಾವು ಒಂದು ಕರ್ನಾಟಕ ನೇಚರ್ ಫೋಟೋಗ್ರಫಿ ಅಸೋಸಿಯೇಷನ್ ಅಂತೇಳಿ ನಾವು ಮಾಡ್ಕೊಂಡೆವು. ಯಾಕೆ ಮಾಡ್ಕೊಂಡೇವು ಅಂತೇಳಿದ್ರೆ ಈಗ ನಮ್ಮ ಕುಂದಾಪುರದಲ್ಲಿ ಏನು ಬರ್ಡ್ ಆ್ಯಕ್ಟಿವಿಟೀಸ್ ಇದೆಯೋ ಅವರು ಅಲ್ಲಿ ಇಲ್ಲಿ ಬರ್ತಾಯಿದ್ರು. ಸೊ ಹಾವೇರಿಯಲ್ಲಿ ಏನು ಬರ್ಡ್ ಆ್ಯಕ್ಟಿವಿಟೀಸ್ ಇತ್ತು ಅದಕ್ಕೆ ನಾವು ಹೋಗ್ತಾಯಿದ್ವಿ. ದಾವಣಗೆರೆ ಇರ್ಬೋದು, ಈಗ ಸುನಿಲ್ ಇಗ್ನೇಶನ್ ಅನ್ನುವಂಥ ನನ್ನ ಫ್ರೆಂಡಿನ ಮನೆ ಪಕ್ಕದಲ್ಲೇ ರಂಗನತಿಟ್ಟಿರುವಂಥ. ಸೊ ಹಾಗಾಗಿ ನಮಗೆ ಬರ್ಡ್ ಸೆಂಚುರಿಯ ಇದಕ್ಕೆಲ್ಲ ಹೋಗಲಿಕ್ಕೆ ಅನುಕೂಲ ಆಯಿತು. ಮತ್ತು ಆಲ್ಮೋಸ್ಟ್ ನಾನು ಬರ್ಡ್ ಫೋಟೋಗ್ರಫಿಗೆ ಜಾಸ್ತಿ ಇಂಪಾರ್ಟೆನ್ಸಿ ಕೊಟ್ಟೆ ಮತ್ತು ಮ್ಯಾಕ್ರೋಗೆ. ಸೊ ಎನಿಮಲ್ ಫೋಟೋಗ್ರಫಿಯನ್ನು ನಾನು 2007 ಮತ್ತು 8-9 ಕಂಟಿನ್ಯೂಸ್ ನಾನು ಬಾಂಧವಗಢ, ಕಾನಾ, ರಣತಂಬೂರು ತುಂಬ ಕಡೆಗಳನ್ನೆಲ್ಲ ತಿರುಗಿದ್ದೇನೆ ಸೆಂಚುರಿದಲ್ಲಿ. ಈಗ ಸಪೋಸ್ ಬಾಂಧವಗಢದಲ್ಲಿ ತುಂಬ ವರ್ಕ್ ಮಾಡಿದ್ದೇನೆ. ಸೊ ಹಾಗೆ ನನಗೆ ಅದರಲ್ಲೊಂದೇನೋ ಒಂದು ವೃತ್ತಿ ಒಟ್ಟಿಗೆ ಇದನ್ನು ಒಂದು ಹಾಬಿಯಾಗಿ ತಗೊಂಡೆ. ಮತ್ತು ಕಾಂಪಿಟೇಷನ್ ಈಗ ನಾನು ಇದರಿಂದ ಕಾಂಪಿಟೇಷನ್ಗೆ ಕಳಿಸ್ಲಿಕ್ಕೆಲ್ಲ ಅನುಕೂಲ ಆಯಿತು. ಸೊ ಹಾಗೆ ನಮ್ಮದು ಒಂದು ರೀತಿಯಲ್ಲಿ ಮೋಟಿವೇಶನ್ ಆಗ್ತಾ ಹೋಯಿತು. ಓಕೆ, ಹಾಗೆ ಸರ್ ಮತ್ತೊಬ್ಬರು ಕಾಲರ್ ಇದ್ರೆ ಶಶಿಧರ್ ಅಂತ ಹೇಳಿ ಕುಂದಾಪುರದಿಂದ. ಹಲೋ ನಮಸ್ತೆ ಶಶಿಧರ್ ಅವರೇ. ಹಲೋ ನಮಸ್ತೆ ಸರ್. ನಮಸ್ತೆ. ಇವತ್ತು ನಮ್ಮ ಕಾರ್ಯಕ್ರಮದಾಗೆ ಸಂತೋಷ್ ಸರ್ ಇದ್ರು. ನಿಮ್ಮನ್ನ ಕರೆದಕ್ಕೆ ತುಂಬಾ ಅಭಿನಂದನೆಗಳನ್ನ ಹೇಳ್ತೇನೆ. ಯಾಕೆಂದ್ರೆ ಬಹಳ ಒಂದು ಅದ್ಭುತ ಪ್ರತಿಭೆ ನಮ್ಮ ಸಂತೋಷ್ ಕುಂದೇಶ್ವರ್. ಹೌದು ಸರ್. ಯಾಕೆಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ, ಈಗ ನಾವು ಕುಂದಾಪುರದಲ್ಲೇ ಇತ್ತಲ್ಲ, ನಮ್ಮೂರಿನ ಪ್ರತಿಭೆ ಹೇಗಂತ ನಮ್ಗೆ ಗೊತ್ತಿಲ್ಲ. ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಒಂದು ಪ್ರತಿಭಾವಂತ ಮತ್ತೆ ಅನೇಕ ಪ್ರಶಸ್ತಿಗಳನ್ನ ಗೆದ್ದಂತಹ ಒಬ್ಬ ವ್ಯಕ್ತಿ. ಹೌದು ಸರ್. ಈ ರೀತಿಯ ಒಂದು ಫೋಟೋಗ್ರಾಫರ್ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅನ್ನೋದೇ ಒಂದು ನಮ್ಗೆ ಹೆಮ್ಮೆ. ಅದರಲ್ಲೂ ಅವ್ರು ಕುಂದಾಪುರದ ಅನ್ನೋದು ನಮ್ಗೆ ಹೆಮ್ಮೆ. ಹೌದು. ಯಾಕಂದ್ರೆ ನಾನು ಅವರ ಕ್ಲೋಸ್ ಫ್ರೆಂಡ್. ಹೌದು. ಇವತ್ತು ಕಾರಣ ನಾನು ಕಾಲ್ ಮಾಡಿದ್ದು ಯಾಕಂದ್ರೆ ನಮ್ಮ ಸ್ಥಳೀಯ ಪರಿಸರದಲ್ಲಿ ಅವರ ಪ್ರತಿಭೆ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಅಂದ್ರೆ ಸಂತೋಷ್ ಕುಂದೇಶ್ವರ್ ಒಬ್ರು ಫೋಟೋಗ್ರಾಫರ್ ಅನ್ನೋದು ಗೊತ್ತಿದೆ, ಮತ್ತೆ ಇಂಟರ್ನ್ಯಾಷನಲ್ ಅಲ್ಲಿ ರಿನೌಡ್ ಅಂತ ಗೊತ್ತಿದೆ. ಆದ್ರೆ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಎಂತಹ ಒಂದು ಖ್ಯಾತಿಯನ್ನು ಗಳಿಸಿದ್ದಾರೆ, ಯಾವ ಯಾವ ಅವಾರ್ಡ್ಗಳನ್ನು ಗಳಿಸಿದ್ದಾರೆ, ಅವರ ಫೋಟೋಗಳು ಎಲ್ಲೆಲ್ಲಿ ಪ್ರಿಂಟ್ ಆಗಿವೆ, ಯಾವ್ಯಾವ ಜರ್ನಲ್ಗಳಲ್ಲಿ ಅಂತೆಲ್ಲ ನೋಡಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ನನಗೂ ಗೊತ್ತಿರಲಿಲ್ಲ. ನಾನು ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಮನೆಯಲ್ಲಿ ನನ್ಗೆಲ್ಲ ತೋರಿಸಿದ್ರು ಒಂದ್ ದಿವಸ. ನನಗೆ ನನ್ಗೆ ಶಾಕ್ ಆಗಿರುತ್ತೆ. ಯಾಕಂದ್ರೆ ನಾನೇ ಕುಂದಾಪುರದಲ್ಲಿ ಒಬ್ಬ ಪತ್ರಕರ್ತ ಆಗಿದ್ಕೊಂಡು ಅವರಿಗೆ ಅವ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ಅನ್ನೋದು ನನ್ನ ನೋಡಿ ನನ್ಗೆ ಒಂಥರ ಶಾಕ್ ಆಯ್ತು. ಬಹಳ ಒಂದು ಅದ್ಭುತ ಪ್ರತಿಭೆ. ಕಳೆದ ಬರೀ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅವ್ರಿಗೆ ಸಿಕ್ಕಿತ್ತು. ನಿಜವಾಗಿಯೂ ಜಿಲ್ಲಾ ರಾಜ್ಯೋತ್ಸವ ಅಲ್ಲ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ಬೇಕಾದ ಒಂದು ಪ್ರತಿಭೆ. ಮತ್ತು ಇನ್ನೂ ಹೆಚ್ಚು ಬೆಳಕಿಗೆ ಬಂದು ಬಹಳ ಪ್ರಚಾರ ಮತ್ತು ಕರ್ನಾಟಕದ ಮಟ್ಟಿಗೆ ಮತ್ತು ಇಂಡಿಯಾದ ಮಟ್ಟಿಗೆ ಇನ್ನೂ ಎಕ್ಸ್ಪೋಜರ್ ಹೆಚ್ಚು ಬೇಕಾದ ಒಬ್ಬ ಪ್ರತಿಭಾವಂತ ಫೋಟೋಗ್ರಾಫರ್. ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಮತ್ತು ಇಂತಹ ಒಂದು ಪ್ರತಿಭಾವಂತನನ್ನ ಕರೆಸಿ ಕುಂದಾಪುರ ಕನ್ನಡದಲ್ಲೇ ಮಾತಾಡಿದೆ. ಕರೆಸಿ ನೀವು ತುಂಬಾ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ನಮ್ಮ ಕುಂದಾಪುರದವರಿಗೆಲ್ಲರಿಗೂ ಇದ್ರ ಬಗ್ಗೆ ಹೆಮ್ಮೆ. ನಿಮ್ಗೂ ಸಹ ಅಭಿನಂದನೆ. ಮತ್ತೆ ನಮ್ಮ ಸಂತೋಷ್ಗೆ ಮುಂದೆ ಇನ್ನು ಒಳ್ಳೊಳ್ಳೆ ಅಪಾರ್ಚುನಿಟೀಸ್ ಬರಲಿ. ಇನ್ನು ಅವರಿಗೆ ಪ್ರಚಾರ ಪ್ರಸಿದ್ಧಿ ಮತ್ತೆ ಎಲ್ಲದಕ್ಕಿಂತ ಅವ್ರಿಗೊಂದು ಎಂತ ಹೇಳ್ತೀರಿ, ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ತೃಪ್ತಿ ಅವರಿಗೆ ಆ ಫೀಲ್ಡ್ ಅಲ್ಲಿ. ಅದರಲ್ಲಿ ಜಾಸ್ತಿ ದುಡ್ಡು ಬರೆದಿರೋ ಆ ತೃಪ್ತಿ ಇತ್ತು ಅವರಿಗೆ. ಅದನ್ನ ಬಹಳ ಅವರು ಅದನ್ನ ಆ ವಿಷಯದಲ್ಲಿ ಆ ದಿಸೆಯಲ್ಲಿ ಮುಂದುವರಿಲಿ ಅಂತೇಳಿ ನಾನು ಅವರಿಗೆ ಶುಭಾಶಯಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಸರ್, ಭಾರಿ ಖುಷಿ ಆಯ್ತು ಫೋನ್ ಮಾಡೋದಕ್ಕೆ. ಓಕೆ ಸರ್, ನೀವು ಎಂತದಾರು ಮಾತು ಹೇಳುದಾರೆ? ಅಧ್ಯಕ್ಷ ಧನ್ಯವಾದಗಳು ನಮಗೆ ಭಾರಿ. ಥ್ಯಾಂಕ್ ಯು.
ಸರ್ ಫಸ್ಟ್ ಕಾಲರ್ ಅವ್ರ ನಿಮ್ ಬಗ್ಗೆ ಮಾತಾಡ್ರೆ ಹೆಂಗ ಅನ್ಸ್ತಿತ್ತು ಅಂದ್ರೆ ಅವ್ರು ಹೇಳುವಂತ ವಿಚಾರಗಳು ಸತ್ಯ ಯಾಕಂತ ಹೇಳಿದ್ರೆ ನಾನೆಲ್ಲೂ ನಂದು ಕೆಲವೊಂದು ಪ್ರಶಸ್ತಿ ಬಂದದ್ದನ್ನು ಎಲ್ಲೂ ಹೇಳ್ಕೊಳ್ತಿಲ್ಲ ಇತ್ತು ಸೊ ನನ್ನ ಖುಷಿಗೆ ನಾನು ಮಾಡ್ತಾ ಇದ್ದೆ ಬಟ್ ನನಗೆ ಈ ಸನ್ಮಾನ ಮತ್ತು ಇದೆಲ್ಲ ನಾನು ತುಂಬ ದೂರ ಮುಂಚಿಂದ ಸೊ ನಾನು ಯಾವ ರೀತಿ ಅಂತೇಳಿ ನನಗೆ ಸರಿಯಾದ್ರೆ ಮಾತ್ರ ನಾನು ಅಲ್ಲಿರ್ತೇನೆ ಇಲ್ಲಿದ್ರೆ ನನ್ನಷ್ಟಕ್ಕೆ ನಾನು ಬರ್ತೇನೆ ಮತ್ತು ನನಗೆ ಈ ಎಲ್ಲೂ ಅಂದರೆ ನಾನು ಈಗ ಸಪೋಸ್ ಕುಂದಾಪುರದಲ್ಲಿ ತುಂಬ ಎಕ್ಸಿಬಿಷನ್ ಎಲ್ಲ ಮಾಡಿದ್ದೇನೆ ಅಂದರೆ ನಮ್ಮದೊಂದು ಸಂಘದ ವತಿಯಿಂದ ಸೊ ಎಲ್ಲೂ ಅಂದರೆ ನನಗೆ ಆದಂಥ ಕೆಲವೊಂದು ಖುಷಿಗೋಸ್ಕರ ನಾನು ಈ ಎಕ್ಸಿಬಿಷನ್ಗಳನ್ನೆಲ್ಲ ಮಾಡ್ತಾ ಇದ್ದೆ ಸೊ ನನಗೆ ನನ್ನ ಖುಷಿ ಇದೆ ನನ್ನ ವೃತ್ತಿಯಲ್ಲಿ ಸೊ ನನ್ನ ಹಾಬಿಯಲ್ಲೂ ನನಗೆ ತುಂಬ ಖುಷಿ ಇದೆ ಯಾಕಂತೇಳಿ ನನ್ನ ಹಾಬಿಯಿಂದ ಪ್ರಪಂಚದಾದ್ಯಂತ ನನ್ನ ಹೆಸರು ಮಾಡಿಕೊಟ್ಟಿದೆ ಯಾಕಂದರೆ ನಾನು ಹೇಳಿದಾಗೆ ಇವತ್ತು ನಮಗೆ ನನ್ನ ಸಿಂಗಾಪುರ್ ಎಕ್ಸಿಬಿಷನ್ ಹೋದಾಗ ಇಂಡಿಯಾದವರೊಬ್ಬರು ನಮ್ಮ ಕುಂದಾಪುರದವ್ರು ನೋಡಿದಾಗ ಅವರು ಒಂದು ನಾಲ್ಕು ಸಲ ಹತ್ರ ಹೋಗಿ ನೋಡಿದ್ರಂತೆ ಕೆಳಗಡೆ ಹೆಸರಿರ್ತದೆ ಐ ಡಿ ನಮ್ದು ಇದಿರ್ತದೆ ಸೊ ಕುಂದಾಪುರದವರ ಕುಂದಾಪುರದವ್ರ ಸಂತೋಷ ಕಡೆ ವಾಪಸ್ ಅವ್ರ ರಿಲೇಷನ್ಗೆ ಫೋನ್ ಮಾಡಿ ನನಗೆ ತುಂಬಾ ಖುಷಿ ಕಡೆ ನನ್ನ ನಂಬರ್ ತಕೊಂಡು ಮಾಡ್ತಾರೆ ಸೊ ಅಂತ ಒಂದು ಖುಷಿ ನಮ್ಗೆ ಭಾರಿ ಇದಂತದೆ ನಮ್ಮವರಲ್ಲಿ ನೋಡಿ ನಮ್ಮನ್ನ ಕನ್ಸಲ್ಟ್ ಮಾಡಿ ಕುಂದಾಪುರದವ್ರಂತೇಳಿ ಎಷ್ಟು ಒಂದು ಖುಷಿ ಪಟ್ರ ಅಂದ್ರೆ ಅದೊಂದು ನನಗೆ ಯಾವಾಗ್ಲೂ ನಮ್ಮವ್ರಂತೇಳಿ ನಮ್ಗೆ ಅಭಿಮಾನ ಸ್ವಲ್ಪ ಜಾಸ್ತಿ ಅವರು ಅದೇ ಹೇಳಿದ್ರೆ ನಾನು ಮೂರ್ ಸಲ ಹತ್ರ ಹೋಗಿ ನೋಡಿದೆ ಸಂತೋಷ್ ಕುಂದೇಶ್ವರ್ ಕುಂದಾಪುರ ಅಂತ ಹೇಳಿದೆ ಅಲ್ಲಿ ನನ್ಗೆ ಅವಾರ್ಡ್ ಆದಾಗ ಸಿಂಗಾಪುರ್ ಸೊ ಅದ್ರ ಅದು ಯಾಕಂತ ಹೇಳಿದ್ರೆ ನಮ್ಗೆ ನಾವು ಮಾಡಿದಂತ ಅಚೀವ್ಮೆಂಟಿಗೆ ಅದೊಂದು ನಮ್ಮ ದೇಶದಿಂದ ಹೊರಗಿರುವವರು ಅದು ನಮ್ಮ ಕುಂದಾಪುರದವರಂದ ಕೂಡಲೇ ಅದೊಂದು ಇದೇ ಬೇರೆ ಅವ್ರು ತುಂಬಾ ಖುಷಿಯಿಂದ ಹೇಳಿದ್ರು ಹಾಗೆ ಸರ್ ಮತ್ತೊಬ್ರು ಕಾಲರ್ ಇದ್ರು ಅವ್ರೆ ಅನಿಲ್ ಗುಲ್ವಾಡಿ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ಅನಿಲ್ ಅವ್ರೆ ನಮಸ್ತೆ 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 ಸರ್ ಆಗ ಫೋನ್ ಮಾಡ್ರಿ ಕಟ್ ಆಯ್ತಾ ಅನ್ಸುತ್ತೆ ನಮಸ್ತೆ ನಮಸ್ತೆ ಸರ್ ಹೇಳಿ ಹಲೋ ಅನಿಫ್ ಗುಲ್ವಾಡಿ ಅಂತ ಸರ್ ಹೇಳಿ ಸರ್ ಗೊತ್ತಾಯ್ತು ಸರ್ ಅವರೇ ಮಾತಾಡ್ತಿದ್ರು ಸಂತೋಷ್ ಸರ್ ಸಂತೋಷ್ ಕುಂದೇಶ್ವರ ಅವರೇ ನಮಸ್ತೆ ಧನ್ಯವಾದ ಸರ್ ತುಂಬಾ ಖುಷಿ ಆಯ್ತು ಸರ್ ಇವತ್ತು ನೀವು ಲೈವ್ ಅಲ್ಲಿ ಇದ್ರ ಕಾರಣ ನಾನು ಕಾರ್ ಸೈಡ್ ಇಟ್ಕೊಂಡು ನಿಮ್ಗೆ ಒಂದು ಅಭಿನಂದನೆ ಹೇಳ್ಬೇಕಂತ ನಾನು ಬಯಸಿದ್ದೇನೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಅವ್ರ ಸಂತೋಷ್ ಕುಂದೇಶ್ವರ ಬಗ್ಗೆ ಹೇಳ್ಬೇಕೇನಂದ್ರೆ ನಾನು ಅವ್ರೊಟ್ಟಿಗೆ ಒಂದು 10 ವರ್ಷಗಳ ಹಿಂದೆ ಅವ್ರ ಜೊತೆ ನಾನು ಮೈಸೂರು ಮತ್ತೆ ಊಟಿ ಒಡಕ್ನಲ್ಲಿ ಟ್ರಿಪ್ ಹೋಗಿದೆ ಸರ್ ಹೋದಾವಾಗ ಕೂಡ ತುಂಬಾ ಫೋಟೋಗ್ರಾಫಿ ಮಾಡಿದ್ರು ನಮ್ಗೆ ತುಂಬಾ ಅಂದ್ರೆ ಅವ್ರಿಗೆ ಅದು ಒಂದು ಫೋಟೋಗ್ರಾಫಿ ಅಂದ್ರೆ ಸಾಧಾರಣ ನಾರ್ಮಲ್ ಆಗಿ ತೆಗೆಯುವಂತ ಒಂದು ವ್ಯಕ್ತಿ ಅಲ್ಲ ಮೇಡಮ್ ಅವರು ಅದನ್ನ ನೋಡ್ಬಿಟ್ಟು ಎಷ್ಟು ಡಿಸೆಂಟ್ ಆಗಿ ಅದು ಡಿಫ್ರೆಂಟ್ ಆಗಿ ಅದನ್ನ ಮಾಡಿದ್ದು ನಾವು ಆ ಫೋಟೋನೆಲ್ಲ ಮತ್ತೆ ನಾವು ಇಲ್ಲಿ ಬಂದು ಊರಿನಲ್ಲಿ ಬಂದು ನೋಡುವಾಗ ಕೂಡ ಅದು ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತದೆ ಮೇಡಮ್ ಅವರು ತುಂಬಾ ಆಸಕ್ತಿ ಉಳ್ಳ ವ್ಯಕ್ತಿ ಇನ್ನು ಮುಂದೆ ಕೂಡ ಅವರು ಒಳ್ಳೆ ಒಳ್ಳೆ ಫೋಟೋಗ್ರಾಫಿ ಅಂತ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಸಿಕ್ಕಿದೆ ಮೇಡಮ್ ಇನ್ನು ಅವರಿಗೆ ನಮ್ದು ರಾಷ್ಟ್ರ ಮಟ್ಟ ರಾಷ್ಟ್ರ ಪ್ರಶಸ್ತಿ ಸಿಗ್ಬೇಕಂತ ನಾನು ಅವರಿಗೆ ಒಂದು ಮೊದಲನಾಗಿ ಅಭಿನಂದನೆ ಹೇಳ್ತೇನೆ ಪ್ರೋತ್ಸಾಹ ಖಂಡಿತ ಮಾಡ್ತೀವಿ ಮೇಡಮ್ ಅವ್ರು ಮಾಡ್ಬೇಕು ಅವರು ಯಾವ್ದು ಪ್ರಶಸ್ತಿ ಬಂದ್ರು ಕೂಡ ತನಗೆ ಸಿಕ್ಕಿದಂತ ಒಂದು ಯಾರಿಗೂ ತೋರಿಸ್ಕೊಳ್ಳುವುದಿಲ್ಲ ಮೇಡಮ್ ಈಗ ಹೇಳಿದ್ರು ಸರ್ ಅವರಿಗೆ ಸನ್ಮಾನ ಡಿಫ್ರೆಂಟ್ ನಾನು ನೋಡ್ತಾ ಇದ್ದೇನೆ ತುಂಬಾ ಬಾಲ ಒಂದು 15 ವರ್ಷಗಳಿಂದ ಅವರೊಟ್ಟಿಗೆ ನಾನು ಫ್ರೆಂಡ್ಶಿಪ್ ಅಲ್ಲಿ ಇದ್ದೇನೆ ಬಟ್ ಅವ್ರಿಗೆ ನನಗೆ ಅಟ್ಯಾಚ್ಮೆಂಟ್ ಬಹಳ ಕಡಿಮೆ ಇದೆ ನಾನು ದೂರಿಂದ ನೋಡಿದ್ದೇನೆ ಮತ್ತೆ ನಾನು ಅವ್ರು ತುಂಬಾ ಸ್ಟುಡಿಯೋದಲ್ಲಿ ಕೂಡ ನೋಡಿದ್ದೀನಿ ಬಟ್ ತುಂಬಾ ಸ್ಮೂತ್ ಯಾರೊಟ್ಟಿ ಮಾತಾಡುವಾಗವೇ ಅಷ್ಟು ಒಂದು ರೆಸ್ಪೆಕ್ಟ್ ಅದನ್ನೆಲ್ಲ ತುಂಬಾ ಇಂಪಾಸಿಬಲ್ ನನ್ಗೆ ಅವ್ರು ತುಂಬಾ ಆತ್ಮೀಯ ನಂಗೆ ಅವ್ರು ಯಾವತ್ತು ನೋಡಿದ್ರೆ ನಂಗೆ ಅವ್ರು ಇಷ್ಟ ನಾನು ಎಲ್ಲಿದ್ರು ಕೂಡ ಅವ್ರು ಹೋಗಿ ಮಾತಾಡ್ತೇನೆ ಅವರು ನನ್ನನ್ನು ನೋಡಿದ್ರು ಕೂಡ ಮಾತಾಡ್ತಾರೆ ಮೇಡಮ್ ಖುಷಿ ಆಯ್ತು ಸರ್ ಪ್ರೋಗ್ರಾಮ್ ಫೋನ್ ಮಾಡೋದಕ್ಕೆ ಖಂಡಿತ ಖಂಡಿತ ಅವ್ರ ಮುಂದೆ ಕೂಡ ನೀವು ಆ ಪ್ರಶಸ್ತಿ ಇನ್ನು ಮಟ್ಟಕ್ಕೆ ಎತ್ತರಕ್ಕೆ ಏರ್ಲಿ ಅಂತ ನಾನು ಆ ದೇವರತ್ತನ್ನು ಭಾವಿಸಿ ನೀವು ಕೂಡ ಅವ್ರಿಗೆ ಪ್ರಶಸ್ತಿ ಸಿಗ್ಲಿಕ್ಕೆ ಅಂತ ಆರೈಸ್ಬೇಕು ಮೇಡಮ್ ಅವರಿಗೆ ಖಂಡಿತ ಸರ್ ಖಂಡಿತ ಥ್ಯಾಂಕ್ ಯು ಅಚ್ಚು ವರ್ಲ್ಡ್ ನೀವು ಈ ಪ್ರೋಗ್ರಾಮ್ ಕೊಟ್ಟಿದ್ದಕ್ಕೂ ಕೂಡ ಧನ್ಯವಾದ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇದು ಕುಂದಾಪುರದಲ್ಲಿ ಒಂದು ಕುಂದೇಶ್ವರ ಅಂತ ಹೇಳಿ ಸರ್ ಕುಂದೇಶ್ವರ ಪುಟ್ಟ ಒಂದು ಗ್ರಾಮದಲ್ಲಿ ಅಂದ್ರೆ ಅಲ್ಲಿ ಅವರು ನೀವು ನಿಮ್ಗೆ ಸರ್ ಸಣ್ಣಕಿಪತಿಗೆ ಒಂದು ಸಣ್ಣಕಿಪತಿಗೆ ನಿಮ್ಗೆ ಫೋಟೋಗ್ರಾಫಿ ಎಲ್ಲ ಆಸಕ್ತಿ ಇದೆಯಾ ಹೆಂಗೆ ಎಸ್ ಯಾಕಂತ ಹೇಳಿದ್ರೆ ಕುಂದಾಪುರದಲ್ಲಿ ಸೆಕೆಂಡ್ ಸ್ಟುಡಿಯೋ ನನ್ನ ರಿಲೇಷನ್ ಇದೆ ಚಿಕ್ಕಪ್ಪ ಬೆಳ್ತಾರೆ ಸೊ
ಅವರ ಒಟ್ಟಿಗೆ ನಮ್ಮ ಮನೆಯವರು ತುಂಬಾ ಜನ ಫೋಟೋಗ್ರಾಫರ್ ಇದ್ದಾರೆ ವಿಡಿಯೋಗ್ರಾಫರ್ ಇದ್ದಾರೆ ಸೋ ನಮಗೆ ಸಣ್ಣದಿಂದಲೂ ನಾನು ಅಲ್ಲಿ ಹೋಗ್ತಾ ಇದ್ದೆ ಸೋ ನನಗೆ ಒಂದು ಆಸಕ್ತಿ ಇತ್ತು ಫೋಟೋಗ್ರಫಿಯಲ್ಲಿ ಅಂದ್ರೆ ನೋಡೋದು ಕ್ಯಾಮೆರಾ ನೋಡೋದು ಬಟ್ ಅಂದ್ರೆ ಆ ಟೈಮ್ ಅಲ್ಲಿ ಅಷ್ಟೇ ಕಾಸ್ಟ್ಲಿಯಸ್ಟ್ ಇದಿತ್ತು ಸೋ ನಮ್ದು ಒಂದು ರೀತಿಯಲ್ಲಿ ಕುಟುಂಬ ಅನ್ನುವಂತದ್ದು ಫೋಟೋಗ್ರಫಿಗೆ ರಿಲೇಟೆಡ್ ಆಗಿ ಇದೆ ಇವಾಗಲೂ ಸಹ ಎಲ್ಲರೂ ಹೆಚ್ಚಿನವರು ನಮ್ಮ ರಿಲೇಟಿವ್ಸ್ ಎಲ್ಲ ಫೋಟೋಗ್ರಫರ್ ಬಟ್ ನನಗೆ ಫೋಟೋಗ್ರಫಿಯಲ್ಲಿ ನಮ್ಮ ವೃತ್ತಿ ಅಲ್ಲದೆ ಬೇರೆ ಏನೋ ಮಾಡಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಆ ದಿವಸದಿಂದ ಹಂಬಲ ಇತ್ತು ಅಂದ್ರೆ ಈಗ ಎಲ್ಲರೂ ಹೇಳ್ತಾರೆ ವೃತ್ತಿ ಅಂದ ಕೂಡಲೇ ಖಾಲಿ ಪ್ರೊಫೆಷನ್ ಅಲ್ಲ ಈಗ ಪ್ರೋಗ್ರಾಮ್ಸ್ ತೆಗೆಯೋದು ಅದೆಲ್ಲ ಓಕೆ ನೋ ಪ್ರಾಬ್ಲಮ್ ಬಟ್ ಇದರಲ್ಲಿ ಏನು ನಾವು ಸಾಧನೆ ಮಾಡಲಿಕ್ಕಾಗ್ತದೆ ಈಗ ನಾನು ಈಗ ವೈಲ್ಡ್ ಲೈಫಿಗೆ ಬಂದೆ ಅಥವಾ ಬೇರೆ ಸೊ ಕಾಂಪಿಟೇಷನ್ ಲೆವೆಲ್ ಯಾಕೆ ಅಂತ ಹೇಳಿದ್ರೆ ನೋಡಿ ನನಗೆ ಆ ಕಾಂಪಿಟೇಷನಿಗೆ ಹೋದ್ರಿಂದ ಹಲವಷ್ಟು ಜನರ ಅಂದರೆ ಕಾಂಟ್ಯಾಕ್ಟ್ಗಳಾಯಿತು ಮತ್ತು ಲೆನ್ಸಸ್ ಬಗ್ಗೆ ನಾಲೆಜ್ ಬಂತು ಸೊ ಹೇಗೆ ನಾವು ಯಾವ್ಯಾವ ಫೋಟೋಗ್ರಫಿಗೆ ಅಥವಾ ಯಾವ್ಯಾವ ಬರ್ಡ್ ಫೋಟೋಗೆ ಯಾವ ಲೆನ್ಸಸ್ ಅನಿಮಲ್ಸಿಗೆ ಫೋಟೋಗ್ರಫಿ ಯಾವ ಲೆನ್ಸಸ್ ಯೂಸ್ ಮಾಡಬೇಕು ಮ್ಯಾಕ್ರೋ ಲೆನ್ಸಸ್ಸಿಗೆ ಯಾವ ಫೋಟೋಗ್ರಫಿಗೆ ಯೂಸ್ ಮಾಡಬೇಕು ಅನ್ನೋಂಥದ್ದು ನನಗೆ ತಿಳಿತಾ ಹೋಯ್ತು ಸೊ ಆ ಟೈಮಲ್ಲಿ ತುಂಬ ಕಷ್ಟ ಇತ್ತು ಯಾಕಂತ ಹೇಳಿದ್ರೆ ಬರ್ಡ್ ಫೋಟೋಗ್ರಾಫರ್ಸ್ ಅಂದರೆ ಬೆರಳೆಣಿಕೆಸ್ ಜನ ಇದ್ದರು ಯಾವುದಿದ್ದು ನಾನು 1997 ಹತ್ತಿರದ ವಿಷಯಗಳೇ ಇರ್ತಾರೆ ಸೊ ಆಗ ನಮ್ಮ ಬರ್ಡ್ ಫೋಟೋಗ್ರಫಿಗೆ ಅಷ್ಟು ಬೆಲೆ ಇತ್ತು ಸೊ ಆವಾಗಿನ ಫೋಟೋಗ್ರಫಿಗೆ ಅಷ್ಟೇ ಒಂದು ಇದಿತ್ತು ಯಾಕಂತ ಹೇಳಿದ್ರೆ ರೋಲ್ ಕ್ಯಾಮರಾ ಯಾವುದೇ ಡಿಜಿಟಲ್ ಬಂದಿಲ್ಲ ಸೊ ಹಾಗಾಗಿ ನನಗೆ ಎಂತಾಗಿದೆ ಅಂತ ಹೇಳಿದ್ರೆ ನನಗೆ ನನ್ನ ಈಗ ರಿಲೇಷನ್ಸ್ ಎಲ್ಲ ಈ ಫೀಲ್ಡಲ್ಲಿ ಇರೋದ್ರಿಂದ ಸೊ ನನಗೆ ಒಂದು ರೀತಿಯಲ್ಲಿ ನಾನು ಆಕ್ಚುಲಿ ಮಾಡಿದ್ದು ಡಿಪ್ಲೊಮಾ ಬೇರೆ ಸೊ ಆದ್ರೆ ಬಂದದ್ದು ಫೀಲ್ಡ್ ಬೇರೆ ಹಾಗೆ ಮತ್ತೊಬ್ರು ಕಾಲರ್ ಇದ್ದಾರೆ ಸರ್ ಸುಕೇಶ್ ಅಂತ ಹೇಳಿ ಕುಂದಾಪುರದಿಂದ ಹಲೋ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಸುಕೇಶ್ ಅವರೇ ಕುಂದಾಪುರದಿಂದ ಗೊತ್ತಾಯ್ತು ಸರ್ ಇವತ್ತು ನಮ್ಮ ಕಾರ್ಯಕ್ರಮದ ಸಂತೋಷ್ ಅವರು ಇದ್ರ ಸರ್ ಮಾತಾಡಿ ಸರ್ ಅವ್ರ ಹತ್ರ ಮಾತಾಡ್ತಿತ್ತಲ್ಲ ನಮಸ್ತೆ ಗೊತ್ತಾಯ್ತು ಹೇಳಿ ಭಾರಿ ಖುಷಿ ಆಯ್ತು ಬರ ಪ್ರೋಗ್ರಾಮ್ ಕಂಡಿತ್ತಲ್ಲ ಭಾರಿ ಖುಷಿ ಆಯ್ತು ಬರ ನಮ್ಗೆ ಭಾರಿ ಅದೇ ಸರ್ ಭಾರಿ ಖುಷಿ ಆಯ್ತು ಅಂತಲೇ ಹೇಳಿದ್ರು ಸರ್ ಏನಾದ್ರೂ ವಿಶ್ ಮಾಡೋಕೆ ಇಷ್ಟಪಡ್ತಾರೆ ವಿಶ್ ಮಾಡೋದು ಅವ್ರ ಬರ್ತಾರೆ ಅವ್ರ ಪಟ ಕಾಮ್ಕ ಅಂತಾರೆ ಅವ್ರ ಪಟ ಹಾಕೊಂಡು ಅಷ್ಟು ಹಾಕಿತ್ತು ಪಟ ಅವ್ರದ್ದು ಹೌದಲ್ಲ ಅಯ್ಯೋ ಅವರು ಪಟ ಗೀಟ ಎಲ್ಲ ಕಂಡ್ರೆ ಇಂಟರ್ನ್ಯಾಷನಲ್ ಫೋಟೋಗ್ರಾಫರ್ ಅವರು ಕುಂದಾಪುರ ಹೌದು ಸರ್ ಮತ್ತೆ ಹೇಳಿ ನೀವು ಪ್ರೋಗ್ರಾಮ್ ಭಾರಿ ಖುಷಿ ಆಯ್ತು ಬರ ಪ್ರೋಗ್ರಾಮ್ ಓಕೆ ಓಕೆ ನಮಗೆ ಭಾರಿ ಖುಷಿ ಅಂದ್ರೆ ಇನ್ನೊಂದು ಖುಷಿ ಅಲ್ಲ ಬರ ಅವ್ರು ಮಾತಾಡ್ತಾರೆ ಅಷ್ಟು ಖುಷಿ ಆಯ್ತು ಎಷ್ಟು ಖುಷಿ ಆಯ್ತು ನಿಮ್ಗೆ ಭಾರಿ ಖುಷಿ ಸರ್ ಪ್ರೋಗ್ರಾಮ್ ಫೋನ್ ಮಾಡೋದಕ್ಕೆ ಪ್ರೋಗ್ರಾಮಿಂಗ್ ಕಾಂತ ಈ ಕಡೆ ಸರ್ ಥ್ಯಾಂಕ್ ಯು 1997 ಅವ್ರ ಫೋಟೋಗ್ರಫಿ ಒಂದು ವೃತ್ತಿ ಜೀವನವಾಗಿ ಸ್ಟಾರ್ಟ್ ಮಾಡ್ರೆ ಈಗಲೂ ಕೂಡ ಒಂದು ಫೇಮಸ್ ಫೋಟೋಗ್ರಾಫರ್ ಅಂತೇಳಿ ಇದ್ರ ಕುಂದಾಪುರದಲ್ಲೂ ಫೇಮಸ್ ಆಗಿದ್ರು ಸರ್ ನೀವು ಒಂದು ಮೈಸೂರಲ್ಲಿ ನಾನು ಒಂದು ಕೇಳ್ಪಟ್ಟಿದ್ದೆ ಅದ್ರ ಬಗ್ಗೆ ಅದು ಒಂದು ಸರ್ ಅದು ಹಕ್ಕಿದೆ ಅದು ವಿಡಿಯೋ ಮಾಡೋಕ್ಕೋಸ್ಕರ ಅಂದರೆ ಅದು 21 ಅದು ವೆಯ್ಟ್ ಮಾಡಿದ್ರಿ ಅಂತೇಳಿ ಸರ್ ಅದು ಅದ್ರ ಸ್ಟೋರಿ ಒಂದು ಸ್ವಲ್ಪ ಹೇಳಕ್ಕೆ ಸರ್ ಅಂದ್ರೆ ಇಂಡಿಯನ್ ರಿವರ್ಟನ್ ಅಂತ ಹೇಳಿ ಸೊ ನನಗೆ ಫಸ್ಟ್ ಇಂಟರ್ನ್ಯಾಷನಲ್ ಅಲ್ಲಿ ಅವಾರ್ಡ್ ಬಂದಂತ ಪಿಕ್ಚರ್ಸ್ ಮರಿಗಳಿಗೆ ಅಂದ್ರೆ ಎರಡು ಮರಿ ಮತ್ತೆ ಮೇಲ್ ಫಿಮೇಲ್ ಎರಡು ಒಟ್ಟಿತ್ತು ಸೊ ಅದಕ್ಕೆ ತಂದು ಕೊಡುವಂತ ಪಿಕ್ಚರ್ಸ್ ಅದನ್ನ ನಾನು ತುಂಬಾ ಅಂದ್ರೆ ಅದೇ ಇದನ್ನ ನಾನು ವಿಡಿಯೋ ಮಾಡ್ಬೇಕಂತೇಳಿ ಹೋದೆ ಯಾಕಂದ್ರೆ ನಂಗೆ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ತಂದು ಕೊಟ್ಟ ಬರ್ಡ್ ಆದ್ರಿಂದ ನನಗೆ ವಿಡಿಯೋ ಮಾಡ್ಬೇಕು ಅದ್ರದ್ದು ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಮಾಡ್ಬೇಕು ಅನ್ನುವಂತ ಒಂದು ಹಂಬಲ ಇತ್ತು ಸೊ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಸಪೋರ್ಟ್ ಮಾಡಿದ್ರು ಶಶಿಧರ ಹಿರೇಮಠ್ ಮತ್ತೆ ನಗ್ಲೂರ್ ಮಠ್ ಅಂತೇಳಿ ಸೊ ಹಾಗೆ ನಾನೇನು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ನನಗೆ ವಿಡಿಯೋಸ್ ಬೇಕಾಗ್ತಿತ್ತು ಸೊ ಅಲ್ಲಿ ಪರ್ಮಿಷನ್ ಸರಿಯಾಗಿ ಅಂದರೆ ಕೆಲವು ಕಡೆಯಲ್ಲಿ ಕೊಡ್ತಾ ಇದ್ರು ಕೆಲವು ಕಡೆಯಲ್ಲಿ ಸಿಗ್ತಾ ಇಲ್ಲ ಇತ್ತು ಸೊ ಅದಕ್ಕೆ ನಾನು ಸ್ವಲ್ಪ ಮೈಸೂರಿಂದ ಸ್ವಲ್ಪ ಹೊರವಲಯದಲ್ಲಿ ಬಂದೆ ಅದೇ ಆ್ಯಕ್ಚುಲಿ ಸಿಕ್ಕಿತ್ತು ನನಗೆ ಆ ಬರ್ಡ್
ಆ ಹೊರಗಡೆ ಬಂದಾಗ ನನಗೆ ಅಲ್ಲಿ ಮಾಡ್ತಾ ಇರುವಾಗ 21 ದಿವಸ ನಾನು ಕೂತ್ಕೊಂಡೆ ಅಂದ್ರೆ ಬೆಳಿಗ್ಗೆ ಹೋಗಿ ಒಂದು 6:30 ಕೂತ್ಕೊಂಡ್ರೆ ಮತ್ತೆ ಸಂಜೆ 6 ಗಂಟೆಗೆ ಹೋಗುವಂತದ್ದು ಬೆಳಿಗ್ಗೆ 6:30 ಹೋದ್ರೆ ಸಂಜೆ 6 ಗಂಟೆವರೆಗೂ ಮಧ್ಯ ಅಂತಂದ್ರು ಅಂದ್ರೆ ಏನಾದರೂ ಹಿಡ್ಕೊಂಡು ಹೋಗ್ತಿತ್ತು ಮತ್ತೆ ಅದು ಬರ್ಲಿಕ್ಕೆ ಆಗೋದಿಲ್ಲ ತುಂಬಾ ದೂರ ಆಗ್ತಿತ್ತು ಸೊ ನಾನು ಮಾಡಬೇಕಂತ ಹೇಳಿತ್ತು ಬಟ್ ಲಾಸ್ಟ್ ಅಲ್ಲಿ ನನಗೆ ಅದು ಮರಿ ಒಂದು ಬ್ರಾಹ್ಮಣಿಕೈಟ್ ಅದನ್ನ ಹೊಡೆದು ಸತ್ತೋಯ್ತು ಸೊ ನನ್ನ ವಿಡಿಯೋ ಅನ್ಕಂಪ್ಲೀಟ್ ಆಯ್ತು ಸೊ ತುಂಬಾ ಬೇಜಾರಿತ್ತು ನನಗೆ ಯಾಕಂದ್ರೆ 7 ವರ್ಷ ನಾನು ಒದ್ದಾಡಿದ್ದೆ ಬಟ್ ನೋಡ್ಬೇಕು ಅದನ್ನ ರಿಲೀಸ್ ಮಾಡ್ಬೇಕಂತ ಹೇಳಿ ಇದೆ ಯಾರು ಸ್ಪಾನ್ಸರ್ಸ್ ಇದ್ರೆ ಅದನ್ನ ಮಾಡ್ಬೇಕಂತ ಹೇಳಿ ಇದೆ ಮುಂದೆ ಓಕೆ ಸರ್ ಈಗ ಇದು ಒಂದು ವಿಡಿಯೋಗೋಸ್ಕರ ಅಂದ್ರೆ ನೀವು ಬೇರೆ ಬೇರೆ ಊರಿಗೆಲ್ಲ ಹೋದ್ರೆ ನೀವು ಒಂದು ಇದು ಒಂದು ಫಾರ್ ಎಕ್ಸಾಂಪಲ್ ಕೊಟ್ರೆ ಅಷ್ಟೇ ನೀವು ಒಂದು 20-21 ದಿನ ವೇಟ್ ಮಾಡ್ತೇನೆ ಅಲ್ಲಿ ಸರ್ ಹೀಗೆ ಅಂದ್ರೆ ನೀವು ಅಂದ್ರೆ ಹೆಚ್ಚಿನ ಟೈಮ್ ಖಂಡಿತ ಈಗ ಬರ್ಡ್ ಫೋಟೋಗ್ರಫಿ ಅಂದ್ರೆ ಅದಷ್ಟು ಸುಲಭ ಅಲ್ಲ ಅಂದ್ರೆ ನಿಮಗೆ ಕಾಯ್ಬೇಕಾಗತ್ತೆ ಪೇಷನ್ಸ್ ಬೇಕಾಗತ್ತೆ ಮತ್ತೆ ನಿಮಗೆ ಸರಿಯಾದ ಇಕ್ವಿಪ್ಮೆಂಟ್ ಬೇಕಾಗತ್ತೆ ಈಗ ನಮ್ಮ ಕುಂದಾಪುರದ ಪಂಚಗಂಗಾವಳಿಯಲ್ಲಿ ಬರ್ಡ್ಸ್ ಇದೆ ಅಂತ ಹೇಳಿ ನಾನು ಐಡೆಂಟಿಫೈ ಮಾಡಿ ಇವತ್ತು ಕಲ್ಕತ್ತಾ ಪೂನಾ ಬ್ಯಾಂಗ್ಳೂರ್ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ವೈಟ್ ಬಿಲ್ ಸೀಗಲ್ ಅದರದ್ದು ನಾನೀಗ ನೆಕ್ಸ್ಟ್ ಅದೇ ವಿಡಿಯೋ ಮಾಡ್ಬೇಕಂತ ಹೇಳಿದ್ದೇನೆ ಆಸ್ಪ್ರೇ ಆಮೇಲೆ ಗಲ್ಸ್ ತುಂಬಾ ಬರ್ಡ್ಸ್ಗಳು ಇದೆ ನೋಡಿ ಅದನ್ನ ನಾನು ಆ ಟೈಮಲ್ಲಿ ಐಡೆಂಟಿಫೈ ಮಾಡಿ ಪೇಪರ್ಸ್ಗೆಲ್ಲ ಬಂದ ಮೇಲೆ ಕುಂದಾಪುರದಲ್ಲಿ ಇಂಥ ಹಕ್ಕಿಗಳು ಸಿಗ್ತದೆ ಅನ್ನುವಂಥದ್ದು ಗೊತ್ತಾಗಿದೆ ಅದೊಂದು ಖುಷಿ ಇದೆ ನನ್ನ ಊರಲ್ಲಿ ಎಷ್ಟೋ ಜನ ಕಲ್ಕತ್ತಾದಿಂದ ಬಂದಿದ್ರು ಫೆಡರೇಷನ್ ಹೌದು ಇಂಡಿಯನ್ ಅಂದರೆ ನಮ್ಮ ಇಂಡಿಯನ್ ಫೋಟೋಗ್ರಫಿ ಸೊಸೈಟಿ ಆಫ್ ಇಂಡಿಯನ್ ಫೋಟೋಗ್ರಫಿ ಇದರಲ್ಲಿ ಅಲ್ಲಿಂದ ಕ್ಯಾಂಪ್ ಮಾಡಿಕೊಂಡು ಇಲ್ಲಿ ಬಂದು ಫೋಟೋಗ್ರಫಿ ಮಾಡಿ ಹೋಗಿದ್ದಾರೆ ಅಂದ್ರೆ ನಮಗೊಂದು ಖುಷಿ ನನ್ನ ಊರಿಗೆ ಅಲ್ಲಿಂದ ಬರ್ತಾ ಇದ್ದಾರೆ ಕುಂದಾಪುರಕ್ಕೆ ಬರ್ತಾ ಇದ್ದಾರೆ ನನ್ನ ಊರಿನ ಇಲ್ಲಿನ ಫೋಟೋಸ್ ತಗೊಂಡೋಗಿ ಇಂಟರ್ನ್ಯಾಷನಲ್ ಅಲ್ಲೆಲ್ಲ ನಾವು ಸತ್ಯ ಹೇಳ್ತೇನಲ್ಲ ಇಲ್ಲೇ ನಾವು ಕೆಲಸ ಮಾಡಿದ್ರೆ ಬರ್ಡ್ ಫೋಟೋಗ್ರಫಿ ವರ್ಕ್ ಔಟ್ ಮಾಡಿದ್ರೆ ಒಳ್ಳೆ ನಿಮ್ಗೆ ಪಿಕ್ಚರ್ಸ್ ಮಾಡ್ತಾರೆ ಪಿಕ್ಚರ್ ಮಾಡ್ಲಿಕ್ಕೆ ಖಂಡಿತ ಹಾಗೆ ಸರ್ ಇನ್ನೊಂದು ನಿಮಗೆ 2012 ಒಂದು ಮೆಮೊರೇಬಲ್ ಅಂತ ಹೇಳಬೇಕು ಅಂದ್ರೆ ನಿಮಗೆ ಪ್ರಶಸ್ತಿ ಸರ್ ಅಂದ್ರೆ ಡಿಸ್ಟಿಂಕ್ಷನ್ ಅಂತ ಡಿಸ್ಟಿಂಕ್ಷನ್ ಅದು ಸರ್ ಅಂದ್ರೆ ಇವರು ಡಾಕ್ಟರ್ ಡಿ ವಿ ರಾವ್ ಡಾಕ್ಟರ್ ಡಿ ವಿ ರಾವ್ ನಂತರ ನನ್ಗೆ ಬಂದಿರೋದು ನನ್ಗೆ ಗೊತ್ತಿದ್ದಾಗೆ ನನ್ಗೆ ಬಂದಿರೋದು ಅದು ನೇಚರ್ ಅಲ್ಲೇ ತಕೊಂಡಿರೋದು ನೇಚರ್ ಸಬ್ಜೆಕ್ಟ್ ಅಲ್ಲೇ ನಾನು ಅದರಲ್ಲಿ ಡಿಸ್ಟಿಂಕ್ಷನ್ ತಕೊಂಡಿರೋದು AFI AP ಒಂದು ಖುಷಿ ನನ್ನ ಕುಂದಾಪುರಕ್ಕೆ ನಂತರ ಯಾರಿಗೂ ಈಗ ನೆಕ್ಸ್ಟ್ ನಮ್ಮ ತುಂಬಾ ಜನ ನಮ್ಮ ಜೂನಿಯರ್ಸ್ ಎಲ್ಲ ಇದ್ದಾರೆ ಅವ್ರು ಇವಾಗಲೂ ಮೋಟಿವೇಟ್ ಮಾಡ್ತಾ ಇದ್ದಾನೆ ಮಾಡಿ ನೀವು ಇದರಲ್ಲಿ ನಿಮ್ಗೆ ಏನ್ ಹೆಲ್ಪ್ ಬೇಕು ನಿಮ್ಗೆ ಯಾವ ಟೈಪ್ ಕಳಿಸ್ಬೇಕಂತೇಳಿ ಅದನ್ನೆಲ್ಲ ನಾನು ಇವಾಗಲೂ ನನ್ನೊಟ್ಟಿಗೆ ತುಂಬಾ ಜನ ಜೂನಿಯರ್ಸ್ಗಳಿದ್ದಾರೆ ಅವರೆಲ್ಲ ಕಳಿಸ್ತಾ ಇರ್ತಾರೆ ನಮ್ಗೊಂದು ಖುಷಿ ನಾವು ಬೆಳೆಸ್ಬೇಕು ನಮ್ಮಲ್ಲಿ ಕುಂದಾಪುರದಲ್ಲೂ ತುಂಬಾ ಜನರಿಗೆ ಹೇಳ್ತೇನೆ ಮತ್ತೆ ನನ್ನ ಕುಂದಾಪುರ ವಲಯ SKPA ಕುಂದಾಪುರ ವಲಯ ಫೋಟೋಗ್ರಾಫರ್ಸ್ ನಮ್ಮ ಸದಸ್ಯರು ಅಧ್ಯಕ್ಷರು ತುಂಬಾ ಸಪೋರ್ಟಿವ್ ಇವತ್ತು ನಮ್ಮ SKP ಉಡುಪಿ ಮತ್ತು ಮಂಗಳೂರು ವಲಯದ ಅಧ್ಯಕ್ಷರಾಗಲಿ ಎಲ್ಲ ತುಂಬಾ ಸಪೋರ್ಟಿವ್ ಏನೇ ಬಂದರೂ ಫೋನ್ ಮಾಡ್ತಾರೆ ಇದು ಮಾಡ್ತಾರೆ ನಿಮ್ಮ ಅಚೀವ್ಮೆಂಟಿಗೆ ನಮಗೆ ತುಂಬಾ ಖುಷಿ ಆಗ್ತದೆ ನಮ್ಮ ಒಬ್ಬ ಕ್ಲಬ್ಬಿನ ಮೆಂಬರ್ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಯಾಕಂದ್ರೆ SKPA ಒಂದು ಅಜೀವ ಸದಸ್ಯ ಯಾಕಂದ್ರೆ ನಾನು ಲೈಫ್ ಮೆಂಬರ್ ಸೊ ನನಗೊಂದು ತುಂಬಾ ಖುಷಿ ಇದೆ ನನ್ನ ಅದು ಫ್ರಾನ್ಸ್ ಅಲ್ಲಿ ಕೂಡ ಮಾಡುವಂತ ಡಿಸ್ಟಿಂಕ್ಷನ್ ಅದು ನನಗೆ ಆಗ 2012 ಬಂತು ಒಂದು ನಮ್ಮ ಕುಂದಾಪುರಕ್ಕೆ ಬಂದಿರೋದು ಅದು ನಮ್ಮ ಉಡುಪಿ ಜಿಲ್ಲೆಗೆ ಬಂದಿರೋದು ನನಗೆ ಅಂತ ಹೇಳಿದ್ರೆ ಹೆಮ್ಮೆ ಹಾಗೆ ಸರ್ ಈಗ ವೈಲ್ಡ್ ಫೋಟೋಗ್ರಾಫಿಗೂ ಮತ್ತೆ ಬರ್ಡ್ ಇದು ಫೋಟೋಗ್ರಾಫಿ ಅದಕ್ಕೆ ಬೇರೆ ಬೇರೆ ನೀವು ಕ್ಯಾಮೆರಾ ಖಂಡಿತ ಈಗ ಅದೇ ಹೇಳಿದ್ರಲ್ಲ ಈಗ ಇದನ್ನ ಹೆಚ್ಚಾಗಿ ನಿಮಗೆ ಈ ಲೆನ್ಸಸ್ ಗಳನ್ನ ಬರ್ಡ್ ಫೋಟೋಗ್ರಾಫಿಗೆ ಯೂಸ್ ಮಾಡ್ತಾರೆ ಇದನ್ನ ಪ್ರೈಮ್ ಲೆನ್ಸ್ ಅಂತ ಹೇಳಿ ಹೇಳ್ತೀವಿ ಸೊ ಇದನ್ನ ನಿಮಗೆ ಬೇರೆ ಯಾಕೆ ಅಂತ ಹೇಳಿದ್ರೆ ಈ ಲೆನ್ಸ್ ಅಲ್ಲಿ ಇರುವಂತ ತೆಗೆದ್ರೆ ಬರುವಂತ ಕ್ವಾಲಿಟಿಯೇ ಬೇರೆ ನೀವು ಇಂಟರ್ನ್ಯಾಷನಲ್ ಅಲ್ಲಿ ಕಾಂಪೀಟ್ ಮಾಡುವವರು ಸೊ ನಿಮ್ಮ ಕ್ವಾಲಿಟಿಯು ಆಗಿರ್ಬೇಕು ಪಿಕ್ಚರ್ಸ್ ಕ್ವಾಲಿಟಿಯು ನಿಮ್ದು ಅಷ್ಟೇ ಒಳ್ಳೆ ಹೈ ಕ್ವಾಲಿಟಿ ಇದ್ರೆ ಮಾತ್ರ ನಿಮಗೆ ಇಂಟರ್ನ್ಯಾಷನಲ್ ಅಕ್ಸೆಪ್ಟೇಷನ್ ಆಗುತ್ತೆ ಅವಾರ್ಡ್ ಬರುತ್ತೆ ಅಂದ್ರೆ ನಿಮ್ಗೀಗ ನಾರ್ಮಲ್ ಅಲ್ಲಿ ತೆಗಿಲಿಕ್ಕೆ ಆಗುದಿಲ್ಲ ಅಂತ ಹೇಳಲ್ಲ ಈಗ ಜೂಮ್ ಲೆನ್ಸ್ ಅಲ್ಲಿ ತೆಗಿ ಬಟ್ ಆ ಕ್ವಾಲಿಟಿ ಇದೆಯಲ್ಲ ನೀವು ಇಂಟರ್ನ್ಯಾಷನಲ್ ಅಲ್ಲಿ ಯಾಕಂತ ಹೇಳಿದ್ರೆ ನಾವೆಲ್ಲ ಸ್ವಲ್ಪ ಮಟ್ಟಿಗೆ ಕೆಲವರೆಲ್ಲ ಇಂಟರ್ನ್ಯಾಷನಲ್ ಫೋಟೋಗ್ರಾಫರ್ಸ್ ವರ್ಷಗಟ್ಟಲೆ ಇದ್ದಾರೆ 15-20 ವರ್ಷ ಅವ್ರು ಕಾಡಲ್ಲೇ ಇದು ಮಾಡ್ಕೊಂಡು ಬಟ್ ನಾವು ಕೆಲಸಲ್ಲ ಹಾಬಿ ಆಗಿ ಇದು ಮಾಡಿಕೊಂಡು ಸೊ ನಾವು ಕಾಂಪಿಟೇಷನ್ ಲೆವೆಲೆಲ್ಲ ಇದು ಮಾಡ್ತೇವೆ ಸೊ ಹಾಗಿರುವಾಗ ಸೊ ನಮಗೆ ಯಾವ ರೀತಿ ಅಂತ ಹೇಳಿದ್ರೆ ಈಗ ಬರ್ಡ್ ಫೋಟೋಗ್ರಫಿಗೂ ಅಷ್ಟು ಒಳ್ಳೆಯ ಲೆನ್ಸ್ಗಳನ್ನು ಯೂಸ್ ಮಾಡಿದರೆ ಖಂಡಿತ ನಿಮಗೆ ಒಳ್ಳೆ ಪಿಕ್ಚರ್ಸ್ಗಳು ಸಿಗ್ತದೆ ಸೊ ಇದು ಬರ್ಡ್ ಫೋಟೋಗ್ರಫಿಗೆ ಯೂಸ್ ಮಾಡುವಂಥದ್ದು ಸೊ ಇದು ಜೂಮ್ ಲೆನ್ಸ್ ಅಂತೇಳಿ ಹೇಳ್ತೇವೆ ಜೂಮ್ ಲೆನ್ಸ್ ಅಂತ ಹೇಳಿದ್ರೆ ಇದನ್ನು ಹಿಂದೆ ಮುಂದೆ ಮಾಡ್ಕೊಳ್ಬೋದು ನೀವು
ಸೊ ಹಿಂದೆ ಮುಂದೆ ಮಾಡ್ಕೊಂಡು ಹೋಗಿ. ಈಗ ಅನಿಮಲ್ ಈಗ ಸಪೋಸ್ ಟೈಗರ್ ಎದುರುಗಡೆ ಬಂತು, ಸೊ ನಿಮಗೆ ಇದರಲ್ಲಿ ಏನಾಗುತ್ತೆ, ಫಿಕ್ಸ್ ಲೆನ್ಸ್ ಇದು, ಇದು ಹಿಂದೆ ಮುಂದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ನೀವು ಇಮಿಡಿಯೇಟ್ ಹಿಂದೆ ಮಾಡ್ಕೊಳ್ಬೋದು, ಸೊ ಹಾಗೆ ಪಿಕ್ಚರ್ಸ್ ಅನ್ನು ತೆಗಿಬಹುದು. ಸೊ ಅದೇ ಪ್ರೈಮ್ ಲೆನ್ಸ್ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಅದು ನಿಮಗೆ ಫೋಕಸ್ ಔಟ್ ಆಗ್ತದೆ, ಪಿಕ್ಚರ್ಸ್ ಕ್ಲಿಕ್ ಆಗ್ಲಿಕ್ಕೆ ಬಿಡುವುದಿಲ್ಲ. ಇದರಲ್ಲಿ ಜೂಮ್ ಲೆನ್ಸ್ ಅಲ್ಲಿ ಆದ್ರೆ ನಿಮಗೆ ಅದು ಕೊಟ್ಟಿರ್ತದೆ 7200 ಅಥವಾ 150-600 ಹೀಗೆ ಇರ್ತದೆ. ಸೊ ನಿಮಗೆ ಅಡ್ಜಸ್ಟೇಬಲ್ ಆಗಿ ಅದು ಯಾಕಂತ ಹೇಳಿದ್ರೆ ಜಿಪ್ಸಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲಿವರೆಗೆ ಅಂತ ಹೇಳಿದ್ರೆ ವೈಲ್ಡ್ ಲೈಫ್ ಸೆಂಚುರಿಗಳಲ್ಲಿ ನಿಮಗೆ ಜಿಪ್ಸಿ ಅಥವಾ ಅವರದ್ದು ಕ್ಯಾಂಟರ್ಸ್ಗಳನ್ನು ಯೂಸ್ ಮಾಡಿ ಅಲ್ಲಿ ನಿಮಗೆ ಸಫಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲಿ ಟೈಗರ್ಸ್ ಇರ್ತದೋ ಅಥವಾ ಸಿ ಲಯನ್ ಇರ್ತದೋ, ಸೊ ಅಲ್ಲಿ ನಿಮಗೆ ನಿಲ್ಲಿಸಿ ಫೋಟೋಗ್ರಫಿ ಮಾಡ್ತಾರೆ. ಇದು ನಾರ್ಮಲ್, ನೀವು ಇದು ಇದನ್ನು ನೀವು ಹೆಚ್ಚಾಗಿ ಲ್ಯಾಂಡ್ಸ್ಕೇಪ್ ಫೋಟೋಗ್ರಫಿ ಇದನ್ನೆಲ್ಲ ಯೂಸ್ ಮಾಡಲಿಕ್ಕೆ ಇದನ್ನ ಯೂಸ್ ಮಾಡ್ಬೋದು. ಓಕೆ ಸರ್, ಈಗ ಒಂದು ಡಿಜಿಟಲ್ ಕ್ಯಾಮರಾ ಅಲ್ಲ ಸರ್, ಆಗ ನೀವು ಸ್ಟಾರ್ಟ್ ಮಾಡಿದ್ದು ರೋಲ್ ಕ್ಯಾಮರಾ, ರೋಲ್ ಕ್ಯಾಮರಾ ಆಗಿನ ಕಾಲಕ್ಕೂ ಸರ್ ಈಗ ಸ್ವಲ್ಪ ಚೇಂಜಸ್ ಇತ್ತು. ನಿಮಗೆ ಯಾವ್ದು ಅಂದ್ರೆ ಒಂದೇ ಸಲ ಅದರಿಂದ ಡಿಜಿಟಲ್ ಕ್ಯಾಮರಾಕ್ ಬಂತಲ್ಲ? ಹಾ ಎಸ್, ಆವಾಗ ಹಾ ಖಂಡಿತ ಆವಾಗ ತುಂಬಾ ಸ್ವಲ್ಪ ನಮಗೆ ಯಾವ ರೀತಿ ಇದಾಗಿತ್ತು ಅಂತ ಹೇಳಿದ್ರೆ ಈ ಇಮಿಡಿಯೇಟ್ ಡಿಜಿಟಲ್ ಫಾರ್ಮೇಟೇ ಬೇರೆ. ಸೊ ಆಪ್ಟಿ ನಮ್ಮದು ರೋಲ್ ಫಾರ್ಮೇಟೇ ಬೇರೆ ಇತ್ತು. ಸೊ ಆವಾಗ ನಾನು ಸ್ವಲ್ಪ ಯಾಕಂತೇಳಿ ನಾನು 2005 ನನ್ನ ಹತ್ರ ಡಿಜಿಟಲ್ ಕ್ಯಾಮರಾ ಇತ್ತು, D70 ಫಸ್ಟ್ 2005 ನಾನು ತಗೊಂಡಿದ್ದೇನೆ. ಸೊ ಅದು ಫಸ್ಟ್ ಬಂಡೀಪುರ್ ಟೂರಿಗೆ ಹೋದಾಗಲೂ ಇಡೀ ಟೂರಲ್ಲಿ ನಾನು ಒಬ್ಬಂದೇ ಡಿಜಿಟಲ್ ಕ್ಯಾಮರಾ ಇತ್ತು, ಅಂದರೆ ಅದು YPSನವರು ಕಂಡಕ್ಟ್ ಮಾಡಿದ್ದು. ಆ ಸಂದರ್ಭದಲ್ಲಿ ಎಲ್ಲರೂ ಡಿಜಿಟಲ್ ಕ್ಯಾಮರಾ ಅಂತೇಳಿ ಅನ್ಸಲ್ಲ, ಅಂದರೆ ಅದನ್ನು ಇದು ಮಾಡಿ ಅದು ಆಗಲೂ ನಮಗೊಂಥರ ಖುಷಿ, ಅಂದರೆ ನಾನೊಬ್ಬ ಅಂದರೆ ಎಲ್ಲರೂ ಆಗ ಎಲ್ಲ ಆಪ್ಟಿಕಲ್ ಅಂದರೆ ಎಲ್ಲ ರೋಲ್ ಕ್ಯಾಮರಾದಲ್ಲಿದ್ದರು. ಸೊ ಹಾಗಾಗಿ ನನಗೆ ನಾನು ತುಂಬ ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ ನನ್ನ ಕೆಲವು ಫ್ರೆಂಡ್ಸ್ಗಳಿದ್ದಾರೆ, ಸೊ ಅವ್ರ ಹತ್ರ ಡಿಸ್ಕಷನ್ ಮಾಡಿ ಕೆಲವೊಂದು ಈಗ ನಮಗೆ ವೈಲ್ಡ್ ಲೈಫಲ್ಲಿ ಏನಂತ ಹೇಳಿದ್ರೆ ರಾ ಪಿಕ್ಚರ್ಸನ್ನು ಶೂಟ್ ಮಾಡಬೇಕು. ಈಗ ಎಲ್ಲ ಪಿಕ್ಚರ್ಸು ರಾದಲ್ಲೇ ಮಾಡ್ತಾರೆ, ಬಟ್ ಆ ಸಂದರ್ಭದಲ್ಲಿ ರಾ ಪಿಕ್ಚರ್ಸ್ ಅಂತ ಹೇಳಿದ್ರೆ ಯಾರಿಗೂ ಏನು ಅಂತೇಳಿ ಗೊತ್ತಿಲ್ಲ, ಯಾಕಂದರೆ ಅದು ಕಂಪ್ರೆಸ್ ಈಗ ನಾವು ಸಪೋಸ್ ತೆಗೆದ ಮೇಲೂ ಪ್ರೊಸೆಸಿಂಗು ಅಷ್ಟೇ ಇದಿತ್ತು, ಟಫ್ ಇತ್ತು. ಆಗ ಸರಿಯಾದ ಇದಿಲ್ಲ ಇತ್ತು, ಯಾವುದು ನಮಗೆ ಸಾಫ್ಟ್ವೇರ್ಸ್ಗಳಿಲ್ಲ ಇತ್ತು. ಸೊ ಇವಾಗೆಲ್ಲ ತುಂಬ ಸಾಫ್ಟ್ವೇರ್ಸ್ಗಳು ಬಂದಿದೆ, ನಿಮಗೆ ಯೂಸ್ ಮಾಡಲಿಕ್ಕೆ ಏನಂತ ಕಷ್ಟ ಅಂತೇಳಿ ಆಗೋದಿಲ್ಲ. ಆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತಗೊಂಡವರು ಸ್ವಲ್ಪ ಕೈಕಲಾಡಬೇಕಾಗತ್ತೆ, ಅಂದರೆ ಸ್ವಲ್ಪ ಹೇಗೆ ಏನಂತೇಳಿ. ಸೊ ತದನಂತರ ಅದು ಡೆವಲಪ್ ಆಗ್ತಾ ಬಂತು, ಅಡ್ಜಸ್ಟ್ ಆಗಲೇಬೇಕಾಗತ್ತೆ 100%. ಹಾಗೆ ಅದನ್ನು ಇದು ಮಾಡ್ತಾರೆ. ಇದು ಫೋಟೋಗ್ರಾಫಿಗೂ ಮತ್ತೆ ನಿಮ್ಮ ಫ್ಯಾಮಿಲಿ ಹೆಂಗ್ ಟೈಮ್ ಕೊಡ್ತೀರಿ ಸರ್, ಟೈಮ್ ಸಿಗುತ್ತೆ? ಖಂಡಿತ, ನನ್ನ ತಾಯಿಯವರಿಗೆ ಇವತ್ತು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗ್ಲಿಕ್ಕಿಲ್ಲ, ಯಾಕಂದ್ರೆ ನನ್ನ ತಾಯಿ ತುಂಬ ನಾವು ಕಷ್ಟದಿಂದ ಬೆಳೆದವರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರದ್ದು ಇವಾಗಲೂ ಒಂದು ಗ್ರಾಸರಿ ಶಾಪಲ್ಲಿ ಅವರು ಇದು ಮಾಡ್ತಾರೆ. ಎಲ್ಲಿ ಯಾವ ರೀತಿ ಅಂತೇಳಿದ್ರೆ ನನ್ನ ಅಷ್ಟು ಕಷ್ಟದಿಂದ ಬೆಳೆಸಿದ್ದಾರೆ. ಮತ್ತು ನನ್ನ ಮಿಸ್ಸಸ್ ಹಾಗೆ ತುಂಬ ಸಪೋರ್ಟಿವ್. ಈ ನೀವು ನಂಬ್ತೀರಾ ಇಲ್ವೋ, ಎಷ್ಟೋ ದಿವಸ ನಾನು ಹೊರಗಡೆ ಇದ್ರು ಸಹ ಇಲ್ಲ ನೀವು ಪಿಕ್ಚರ್ ಮಾಡಿ ಬನ್ನಿ, ಮತ್ತು ಅವಳು ಬರ್ತಾರೆ. ನನ್ನ ಸಣ್ಣ ಮಗ ಸಹ ಅವನು ಸಹ ಈಗ ನನ್ನ ಮಗ ಸಹ ಫೋಟೋಗ್ರಫಿ ಮಾಡ್ತಾ ಇದ್ದಾನೆ ಸಣ್ಣ. ಹೌದೌದು, ಅವನು ಹೈಡ್ ಮಾಡಿ ನಾವು ಮೊನ್ನೆ ಕಿನ್ ಫಿಶರ್ ಇದು ಮಾಡ್ ನಾನು ಮಗ ಒಟ್ಟಿಗೆ ಸೇರಿ ಮಾಡ್ತ, ಅವನು ಹೈಡ್ ಮಾಡಿ ಅಲ್ಲೇ ಕೂತ್ಕೊಂಡು ನನ್ನೊಟ್ಟಿಗೆ ಕೂತ್ಕೊಂಡು ಫೋಟೋಗ್ರಫಿ ಮಾಡ್ತಾ ಇದ್ದ. ಸೊ ಅವ್ನು ಖುಷಿ ಯಾಕಂತೇಳಿದ್ರೆ ಅಂಥ ಸಪೋರ್ಟಿವ್. ಅವಳು ಸಹ PhD ಆಗಿದೆ, ಸೊ ಡಾಕ್ಟ್ರೇಟ್ ಆಗಿದೆ. ಸೊ ಅವರಿಗೂ ಒಂದು ಖುಷಿ ಇದೆ ನನ್ನ ಸಬ್ಜೆಕ್ಟಲ್ಲಿ. ಸೊ ಒಂದು ಸಮಯ ಕೊಡ್ತಾ ಇದ್ದಾರೆ, ಅದಕ್ಕೂ ನಾನು ಖುಷಿ ಪಡಬೇಕು. ಹಾಗೆ ನಿಮ್ಗೆ ತುಂಬಾ ಪ್ರಶಸ್ತಿ ಸಿಕ್ಕಿತ್ತು ಸರ್, ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿತ್ತು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಸಿಕ್ಕಿತ್ತು ಸರ್. ಆವಾಗ ಅಂದ್ರೆ ನಿಮ್ಮ ಫ್ಯಾಮಿಲಿಯಿಂದ ಒಂದು ಹೆಂಗಿತ್ತು ಸರ್ ಅವ್ರ ಖುಷಿ, ನಿಮ್ಮ ವೈಫ್, ನಿಮ್ಮ ತಂದೆ ತಾಯಿ ಮಕ್ಕಳು? ಖಂಡಿತ, ಅದು ಯಾವ ರೀತಿ ಅಂತೇಳಿ ಅಂದ್ರೆ ಆ ಖುಷಿಯೇ ಬೇರೆ. ಯಾಕಂತ ಹೇಳಿದ್ರೆ ಯಾವ ಯಾರಿಗೂ ಈಗ ಏನೇ ಆಗ್ತದೆ ಅಂತೇಳಿದ್ರೆ ಖಾಲಿ ಫೋಟೋಗ್ರಫಿ ಮಾಡಿ ಅದನ್ನು ಒಳಗಿಟ್ಟರೆ ಏನು ಪ್ರಯೋಜನ ಇಲ್ಲ. ನಾವು ನಮ್ಮಲ್ಲಿರುವಂಥ ಪ್ರತಿಭೆಗಳನ್ನು ಹೊರಗಡೆ ಕೊಟ್ಟಾಗ ಅಲ್ಲಿ ಪ್ರಶಸ್ತಿ ಬಂದಾಗ ಆ ಮನೆಯವರು ಪಡುವಂಥ ಖುಷಿಯೇ ಬೇರೆ. ಯಾಕಂದರೆ ನಾನು ಕಷ್ಟಪಟ್ಟು ಎಲ್ಲೆಲ್ಲೋ ಹೋಗಿ ತಗೊಂಡು ಬಂದಿರ್ತೇನೆ, ಅದಕ್ಕೊಂದು ಪ್ರೈಸ್ ಬಂತು ಅಂತ ಹೇಳಿದ್ರೆ ಆ ಒಂದು ಖುಷಿಯೇ ಒಂಥರ ಡಿಫ್ರೆಂಟ್ ಆಗಿ. ನಮ್ಮ ತಾಯಿಯವರಿಗೂ ಅಷ್ಟೇ, ನನ್ನ ಮಿಸ್ಸಸ್ಸಿಗೂ ಅಷ್ಟೇ. ಅಂದರೆ ಈಗ ಏನಾಗತ್ತೆ ಅಂತೇಳಿದ್ರೆ ಲಕ್ಷಗಟ್ಟಲೆ ಜನ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾರೆ. ಈಗ ನೀವು ನಮ್ಮ ಈಗ ಸಪೋಸ್ ಇಂಡಿಯಾದಿಂದ ಹೊರಗೆ
ಎಲ್ಲ ಕಂಟ್ರಿಯಿಂದಲೂ ಹೆಚ್ಚಿನ ಇದರಲ್ಲಿ ಭಾಗವಹಿಸ್ತಾರೆ. ಸೊ ಆಗ ಅದರಲ್ಲಿ ಒಂದು ನಮಗೆ ಗೋಲ್ಡ್ ಮೆಡಲ್ ಅಥವಾ ಏನಾದ್ರು ಬಂತ ಅಂತ ಹೇಳಿದ್ರೆ ಅದರಷ್ಟು ದೊಡ್ಡ ಸಂತೋಷ ಮತ್ತೆ ಬೇರೆ ಯಾವುದೂ ಇರಲಿಲ್ಲ. ನೀವೀಗ ಇಷ್ಟು ಫೋಟೋ ತೆಗ್ದಿರಲ್ಲ ಸರ್, ಅಂದ್ರೆ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಫಸ್ಟ್ ಫೇವರೇಟ್ ಫೋಟೋ ಅಂತ ಹೇಳಿದ್ರೆ ಯಾವ್ದಂತ ಹೇಳಿ? ಅದೇ ನಾನು ರಿವಾಲ್ಟನ್ ಅಂತ ಹೇಳಿ ಹೇಳಿದಲ್ಲ, ಅದು ತಾಯಿಗೆ ತಂದೆ ತಾಯಿ ಮರಿ ಎರಡಿತ್ತು, ಅದಕ್ಕೆ ತಕೊಂಡ್ ಬಂದು ಕೊಡುವಂತ ಬ್ಯಾಕ್ ಲೈಟ್ ಪಿಕ್ಚರ್ಸ್ ಅದು. ಅದು ಆ ಪಿಕ್ಚರ್ ಅಂತ ಹೇಳಿದ್ರೆ ನನ್ಗೆ ಇವತ್ತು ನಾನು ಅದು ನನ್ನ ಲೈಫ್ ಅನ್ನ ಟರ್ನ್ ಮಾಡಿದಂತ ಪಿಕ್ಚರ್. ಯಾಕಂದ್ರೆ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು, ತುಂಬಾ ಎಲ್ಲಿ ಕಳಿಸಿದ್ರು ನನ್ಗೆ ಅದು ಅವಾರ್ಡ್ 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 ಅದು. ಸೊ ಆ ಪಿಕ್ಚರ್ಸ್ ನನ್ನ ಹಾಗೆ. ಸರ್, ಇದು ಒಬ್ಬ ಫೋಟೋಗ್ರಾಫರಿಗೆ ಒಂದು ಫೋಟೋ ತೆಗಿಕ ನಿಮಗೆ ಒಂದು ಹೇಳ್ರಿ, ಒಂದು ಹಕ್ಕಿ ಫೋಟೋ ತೆಗಿಕ ಅಂತ ಹೇಳ್ರಿ, ಅದೀಗ ನೀವು ಈಗ ಬಂದು ಕೂತ್ಕ ಅಂದ್ರೆ ಅಲ್ಲಿ ಹಕ್ಕಿ ಕೂತ್ಕೊಂಡಿರುತ್ತೆ, ಅದೀಗ ಫೋಟೋ ತೆಗಿಕ ಅಂತ ಹೇಳಿದ ತಕ್ಷಣ ಬಂದ್ರು ಕೂಡಲೇ ಹಾರಿ ಹೋತ್. ಈಗ ಫೋಟೋಗ್ರಾಫರಿಗೆ ಈಗ ಪೇಷನ್ಸ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ಇಂಪಾರ್ಟೆಂಟ್ ಸರ್ ಫೋಟೋಗ್ರಾಫರಿಗೆ? ಅಂದ್ರೆ ಕರೆಕ್ಟ್ ವಿಷಯ ಹೇಳಿದ್ರೆ, ನೀವೀಗ ನಿಮ್ಮ ಮನೆ ಹತ್ರ ನಿಮ್ಮ ಮನೆಯ ಪಕ್ಕದಲ್ಲಿ ಬಂದ ಕೂಡಲೇ ಈ ನೀವು ಜಸ್ಟ್ ಒಂದು ಸ್ವಲ್ಪ ಹತ್ರ ಹೋದ ಕೂಡಲೇ ಅದು ಹಾರಿ ಹೋಗ್ತದೆ. ಸೊ ಅದಕ್ಕೆ ಏನಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಬೇಕು, ಈಗ ಯಾವುದೇ ಬರ್ಡ್ ಈಗ ನಿಮ್ಮ ಮನೆ ಹತ್ರ ಬಂತ ಅಂತ ಹೇಳ್ಕೊಳ್ಳಿ, ಸೊ ಅದು ಯಾಕೆ ಬಂದಿದೆ, ಅದು ಏನು ಮಾಡ್ತಾ ಇದೆ, ಅದು ಫೀಡಿಗೆ ಬಂದಿದೆಯಾ ಅಥವಾ ಅಲ್ಲೇನೋ ಫೀಡ್ ಇರ್ಬೋದು ಅಥವಾ ಈಗ ನೆಸ್ಟ್ ಮಾಡಲಿಕ್ಕೆ ಇರ್ಬೋದು. ಸೊ ಇವುಗಳನ್ನೆಲ್ಲ ಈಗ ಬರ್ಡ್ಸ್ ಈಗ ನೆಸ್ಟ್ ಮಾಡಬೇಕಿದ್ರು ಸುಮಾರು ಅಬ್ಸರ್ವೇಷನ್ ಮಾಡ್ತವೆ. ಸೊ ಯಾವ ರೀತಿ ಅಂತ ಹೇಳಿದರೆ, ಇದನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ನಮ್ಗೆ ಅದರದ್ದು ಇದು ಸಿಗ್ತಾ ಹೋಗ್ತದೆ, ವೇ ಸಿಗ್ತಾ ಹೋಗ್ತದೆ. ಸೊ ನಾವು ಅದನ್ನು ಕಂಟಿನ್ಯೂಸ್ ಅಬ್ಸರ್ವ್ ಮಾಡಿದ ಮೇಲೆ ಅದು ಏನು ಬರ್ತಾ ಇದೆ, ಇಲ್ಲ ಫೀಡಿಂಗ್ ಬರ್ತಾ ಇದೆ ಅಥವಾ ಇಲ್ಲೊಂದು ಏನೋ ನೆಸ್ಟ್ ಆಗಿದೆ ಅಂದರೆ ಫೀಡ್ ಮಾಡಲಿಕ್ಕೆ ಬರ್ತಾ ಇದೆ. ಸೊ ಅದ ನಂತರ ನಾವು ಹೈಡ್ ಮಾಡಿ ಫೋಟೋಗ್ರಫಿ ಅಂದರೆ ಹೈಡ್ ಈಗ ಆ್ಯಕ್ಚುಲಿ ಹೈಡ್ ಪಿಕ್ಚರ್ಸ್ ನಾವು ಎಲ್ಲೂ ಮಾಡ್ತಾ ಇಲ್ಲ, ಅಂದರೆ ಕಾಂಪಿಟೇಷನಲ್ಲೂ ಹೈಡ್ ಪಿಕ್ಚರ್ಸ್ ಅಂದರೆ ಸಾರಿ ನೆಸ್ಟಿಂಗ್ ಪಿಕ್ಚರ್ಸಿಗೆ ಸ್ವಲ್ಪ ಅಂದರೆ ಮರಿಗೆ ಇದು ಕೊಡುವಂಥದ್ದೆಲ್ಲ ಹೆಚ್ಚಿದಾಗ್ತಾ ಇಲ್ಲ. ಬಟ್ ನಾನು ನಿಮಗೆ ಕೇಳಿದಕ್ಕೆ ಹೇಳಿದೆ ಅಂದರೆ, ಈಗ ಸಪೋಸ್ ಈಗ ಕಿನ್ಫಿಷರ್ ನಾನು ಓರಿಯೆಂಟಲ್ ಡ್ರಾಫ್ಟ್ ಕಿನ್ಫಿಷರ್ ಮಾಡಿದೆ, ತುಂಬ ಸಮಯ ನಾನು ಅದ್ರ ಹಿಂದ್ಗಡೆ ಇದ್ದೆ. ಸೊ ನನಗೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಒಂದೆರಡು ಸಲ ನಾನು ತುಂಬ ಇದು ಮಾಡಿತ್ತು ಅದು. ಸೊ ನಾನು ಎಲ್ಲಿ ಏನು ಮಾಡ್ತಿದ್ದೆ, ನಾನು ಎಲ್ಲಿ ಹೈಡ್ ಮಾಡಿ ಕೂತ್ಕೊಳ್ತಿದ್ನೋ ಅದು ಡಿಫ್ರೆಂಟ್ ಆ್ಯಂಗಲಲ್ಲಿ ಕೂತ್ಕೊಳ್ತಿತ್ತು. ನನಗೆ ಸುಮ್ಮನೆ ನೋಡೋದಷ್ಟೇ, ಖಾಲಿ ಅದನ್ನು ಅಬ್ಸರ್ವ್ ಮಾಡೋದು ಬಿಟ್ಟರೆ ಏನು ಪಿಕ್ಚರ್ಸ್ ಮಾಡ್ಲಿಕ್ಕಾಗಲ್ಲ, ಯಾಕಂದರೆ ಫುಲ್ಲಿ ಡಿಸ್ಟರ್ಬ್ ಇತ್ತು, ನನಗೆ ಏನು ಮಾಡಿದ್ರು ಅದು ಪಿಕ್ಚರ್ಸ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇತ್ತು. ಸೊ ಕೂತೆ ನೋಡುವ ಅದು ಎಷ್ಟು ಕುಣಿಸ್ತದೆ, ನಾವು ನಮ್ಮ ಪೇಷನ್ಸ್ ಎಷ್ಟು ಸೆಟ್ ಮಾಡ್ತೇವೆ. ನೆಕ್ಸ್ಟ್ ನಾನು ಏನು ಪರ್ಚ್ ನನ್ನ ಏನಿದೆಯೋ ಆ ಪರ್ಚ್ ಮೇಲೆ ವಿದ್ ಫೀಡ್ ಅಂದರೆ ಅದರ ಫೀಡ್ ತಗೊಂಡು ಬಂದು ಕೂತ್ಕೊಂತ ನೋಡಿ ಎಷ್ಟು ಅದೃಷ್ಟ ಅಂತ ಹೇಳಿದೆ. ಅದೆಲ್ಲ ನಾವು ಮತ್ತೆ ಬರ್ಡ್ ಫೋಟೋಗ್ರಫಿ ಎಲ್ಲ ಬಾಯಲ್ಲಿ ಹೇಳಿದಷ್ಟೆಲ್ಲ ಸುಲಭ ಇಲ್ಲ. ಮತ್ತೆ ನೀವು ಎಷ್ಟು ನೀವು ಕಷ್ಟಪಡ್ತೀರಿ ಅದರ ಮೇಲೆ ಡಿಪೆಂಡ್ ಇದೆ. ಅಂದರೆ ಇಮ್ಮಿಡಿಯೇಟ್ ನೀವು ಹೇಳಿದಾಗ ಕಾಗೆ ಕೂತ ಈಗ ಸಪೋಸ್ ನೋಡಿದ ಕೂಡಲೇ ನಿಮಗೆ ಫೋಟೋಗ್ರಫಿ ಹಾಂ, ಬಟ್ ನಮ್ಮ ಪೇಷನ್ಸು ಅಷ್ಟೇ ಬೇಕಾಗತ್ತೆ. ಬೇರೆ ಎಲ್ಲ ಫೋಟೋಗ್ರಫಿಕ್ಕಿಂತಲೂ ಬರ್ಡ್ ಫೋಟೋಗ್ರಫಿಯಲ್ಲಿ ಸ್ವಲ್ಪ ನಿಮ್ಮ ಪೇಷನ್ಸು ತುಂಬ ಬೇಕಾಗ್ತದೆ, ಸಪೋರ್ಟ್ ಮಾಡಬೇಕಾಗ. ಹೌದು, ಹೆಚ್ಚಿನವರು ಸರ್ ಇದರಲ್ಲಿ ಆಸಕ್ತಿ ಇರ್ತದ? ಖಂಡಿತ, ನಾನು ಹೇಳ್ತೇನಲ್ಲ ಈಗ ತುಂಬ ಜನ ಇದ್ದಾರೆ. ಈಗ ನಮ್ಮಲ್ಲಿ ಮಣಿಪಾಲದಲ್ಲಿ ಬರ್ಡ್ ವಾಚಿಂಗ್ ಕ್ಲಬ್ ಅಂತೇಳಿ ಇದೆ, ಸೊ ನಮ್ಮ ಕುಂದಾಪುರದಲ್ಲೂ ಒಂದು ಬರ್ಡ್ ವಾಚಿಂಗ್ ಕ್ಲಬ್ ಇದೆ. ಸೊ ಅಂದರೆ ನಾವು ಯಾವ ರೀತಿ ಅಂತ ಹೇಳಿದರೆ ನಮ್ಮ ಆಸಕ್ತಿಯನ್ನು ಈಗ ಸಪೋಸ್ ಯಾವುದೇ ಒಂದು ನಿಮಗೆ ಹಾಬಿ ಇರ್ಬೋದು, ಸೊ ಅದರಲ್ಲಿ ನಮಗೆ ಆಸಕ್ತಿ ಬೇಕು. ಅಂದರೆ ನಾವು ಅದರಲ್ಲಿ ಏನೋ ಅಚೀವ್ ಮಾಡ್ತೇವೆ ಅಥವಾ ನಮ್ಗೆ ಮಾಡ್ಲಿಕ್ಕೆ ಆಗತ್ತೆ ಅನ್ನುವಂಥದ್ದು ನಮ್ಮ ಹತ್ರ ಬಂದರೆ 100% ನಾವು ಮಾಡ್ತೇವೆ. ಹೌದು, ಅಚೀವ್ ಮಾಡ್ತೇವೆ, ಖಂಡಿತ ಮಾಡ್ತೇವೆ. ಸರ್ ಕೆಲವು ಸಲ ನಿಮ್ಗೆಲ್ಲ ಸಿಟ್ಟು ಬಪ್ಪದಿರುತ್ತೆ ಸರ್, ಅಪ್ಪ ನಿಮ್ಮ ನೀವು ಅಂದ್ಕೊಂಡಂಗೆ ಫೋಟೋ ಬರಲಿಲ್ಲ ಅಂತೇಳಿ ಹೇಳ್ರೆ? ಅಂದರೆ ಸಿಟ್ಟು ಅಂತೇಳಿ ನನಗೆ ನಾನು ಹೇಳುದಿಲ್ಲ, ಅಂದರೆ ಮನಸ್ಸಿಗೆ ತುಂಬ ಅಂದರೆ ನನಗೆ ಇಷ್ಟು ತನಕ ಎಲ್ಲೂ ಹೋದಲ್ಲೂ ಹಾಗೆ ಆಗಲಿಲ್ಲ. ಆದರೆ ಒಂದು ದಿವಸ ನನಗೆ ಆಯಿತು. ಅಂದರೆ ಆ್ಯಕ್ಚುಲಿ ಮಲ್ಬಾರ್ ಟ್ರೋಗನಲ್ಲ ಮಾಲ್ಕಾವ್ ಅಂತೇಳಿ ಒಂದು ಎಂಡೇಂಜರ್ ಸ್ಪೀಷೀಸ್ ಅದು ಸ್ವಲ್ಪ ಇದಿತ್ತು. ಅದು ನನಗೆ ಸ್ವಲ್ಪ ನಾನು ಆ್ಯಕ್ಚುಲಿ ನಾನು ಅದೇ ಹೇಳ್ದಲ್ಲ ನಾನು ಕೂತು ಅದು ಸಿಗಲಿಲ್ಲ ಅಲ್ಲ ಅಂತೇಳಿ ಒಂಥರ ಒಂಚೂರು
ಬೇಜಾರಾಗಿತ್ತು. ಅದು ಬಿಟ್ರೆ ಬೇರೆ ಬೇಜಾರಾಗಿ ಕೆಲಸಲ್ಲ ಹಂಗಿಲ್ಲ ಸರ್, ನಾವು ಏನೋ ಒಂದು ಮೈಂಡ್ ಅಲ್ಲಿ ಅನ್ಕೊಂಡಿರ್ತ ಇದೇ ತರ ಫೋಟೋ ಬೇಕಂತೇಳಿ. ಇಲ್ಲ ಅಂದ್ರೆ ಬರ್ಡ್ ಫೋಟೋಗ್ರಫಿಯಲ್ಲಿ ನೀವ್ ಏನ್ ಅಂದ್ಕೊಂಡು ಹೋಗಿರ್ತಿರೋ ಅದು ಸಿಗೋದು 100% ಇಷ್ಟರ ನನ್ಗೆ ಹಾಗೆ ಸಿಕ್ಕಿಲ್ಲ ನಿಮ್ಗೆ. ಖಂಡಿತ ಇಲ್ಲ ಬರ್ಡ್ ಫೋಟೋಗ್ರಫಿಯಲ್ಲೂ ಮತ್ತೆ ಮ್ಯಾಕ್ರೋ ಫೋಟೋಗ್ರಫಿಯಲ್ಲಿ. ಬಟ್ ಏನಂತ ಹೇಳಿದ್ರೆ ಆ ಸಿಚುವೇಶನ್ ಅಲ್ಲಿ ಏನಾದ್ರೂ ನಾವು ಅಂದ್ರೆ ಕೆಲವು ಬರ್ಡ್ ಫೋಟೋಗ್ರಫಿಯಲ್ಲಿ ಕಾಂಪೋಸಿಷನ್ ಇರ್ತದೆ. ಬಟ್ ಇವಾಗೆಲ್ಲ ಇಲ್ಲ ಬಿಡಿ, ರೋಲ್ ಕ್ಯಾಮರಾ ಇರುವಾಗ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈ ಡಿಜಿಟಲ್ ಫಾರ್ಮ್ಯಾಟ್ ಬಂದಾಗ ಈಗ ಲೈಟ್ ರೂಮ್ ಇದೆ ನಿಮಗೆ, ರಾ ಫಾರ್ಮ್ಯಾಟ್ ಇದಿದೆ. ಬಟ್ ಆವಾಗೆಲ್ಲ ರೋಲ್ ಕ್ಯಾಮರಾ ಇರುವಾಗ ನೀವು ಏನು ಎಕ್ಸ್ಪೋಜರ್ ಮಾಡಿರ್ತೀರೋ ಅದೇ ನಿಮಗೆ ಪ್ರಿಂಟ್ ಆಗುವಂತ, ಏನು ಕಾಂಪೋಸಿಷನ್ ಮಾಡಿರ್ತೀರೋ ಆ ಕಾಂಪೋಸಿಷನ್ ಸಿಕ್ತಿರೋಂತ. ಓಕೆ ಅಷ್ಟೇ. ಹಾಗೆ ಹಾಗೆ ಸರ್, ನೀವು ಬೇರೆ ಬೇರೆ ಕಡೆಗಳೆಲ್ಲ ದೇಶಗಳೆಲ್ಲ ಅಂದ್ರೆ ಭಾಗವಹಿಸಿದ್ರಲ್ಲ ಸರ್, ಅದರ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು ಅದನ್ನ ಹಂಚ್ಕೊಂಡಿದ್ದಾರೆ ನೀವು? ಖಂಡಿತ. ಈಗ ಯಾಕಂತ ಹೇಳಿದ್ರೆ ನಾನು ಬಾಂಧವಗಡ್ ತುಂಬಾ ಸಲ ಹೋಗಿದೆ, ಅಲ್ಲಿ ಸೆಂಚುರಿಯದಲ್ಲೂ ಸಹ ವರ್ಕ್ ಮಾಡಿದ್ದೇನೆ. ಸೊ ಅಂದ್ರೆ ಈಗ ಬಾಂಧವಗಡ್ ಕಾನ ಅಂದ್ರೆ ರಣತಂಬೂರ್ ಭರತ್ಪುರ್, ಯಾಕಂದ್ರೆ ಭರತ್ಪುರ್ ನಾನು 2006 ಅಲ್ಲಿ ಹೋದದ್ದು. ಅದನಂತರ ನಾನು ವಿತ್ ಫ್ಯಾಮಿಲಿ ಲಾಸ್ಟ್ ಟೈಮ್ 2018 ಅಲ್ಲಿ ಹೋದೆ. ಸೇಮ್ ಗೈಡೆ ನಂಗೆ ಸಿಕ್ಕದ, ಭಾರಿ ಖುಷಿ ಪಟ್ಟ. ಯಾಕಂತೇಳಿ ಆ ಟೈಮಲ್ಲಿ ಬರ್ಡ್ ಫೋಟೋಗ್ರಾಫರ್ ಯಾರು ಇಲ್ಲ ಇತ್ತು, ಅಂದ್ರೆ ಬರ್ತಿದ್ರು. ಅಂದ್ರೆ ಬರ್ಡ್ ಫೋಟೋಗ್ರಾಫರ್ ಅಂತ ಹೇಳಿದ್ರೆ ಒಂದೇ IAS ಅವರ ಮಕ್ಕಳು, ಈ ಡಾಕ್ಟರ್ಸ್ ಮಕ್ಕಳು, ಏನಂದ್ರೆ ತುಂಬಾ ನಮ್ಮ ವೃತ್ತಿಯವರು ಹೋದದ್ದು ಭಾರಿ ಕಮ್ಮಿ. ಈಗೆಲ್ಲ ಈಗ ಬಂದಿದ್ದಾರೆ, ಯಾಕಂತ ಹೇಳಿದ್ರೆ ಈಗ ಡಿಜಿಟಲ್ ಫಾರ್ಮ್ಯಾಟ್ ಇರೋದ್ರಿಂದ ಏನಂತ ಕಷ್ಟ ಇಲ್ಲ. ಇಲ್ಲಿ ಹಿಂದ್ಗಡೆ ಬರುತ್ತೆ ನಿಮ್ಗೆ ಏನಾದ್ರು ಪ್ರೊಸೆಸಿಂಗ್ ಅಲ್ಲೂ ನಿಮ್ ಲೈಟ್ ರೂಮ್ ಗಿಟ್ ರೂಮ್ ಎಲ್ಲ ಗೊತ್ತಿದ್ರೆ ನೀವು ಹೇಗೆ ತೆಗೆದಿದ್ರು ಸ್ವಲ್ಪ ವರ್ಕ್ಔಟ್ ಮಾಡಬಹುದು. ಆವಾಗೆಲ್ಲ ರೋಲ್ ಕ್ಯಾಮರಾ ಇರುವಾಗ ಏನಿಲ್ಲ, ಒಂದ್ಸಲ ಪಿಕ್ಚರ್ ಕ್ಲಿಕ್ ಆದ್ರೆ ಆಯ್ತದ ಆಯ್ತಷ್ಟೇ. ಖಂಡಿತ. ಈಗ ನಾನು ಆಕ್ಚುಲಿ ಇವಾಗ ನಾನು ಫ್ಯಾಮಿಲಿ ಒಟ್ಟಿಗೆ ಕರ್ಕೊಂಡು ಹೋಗ್ತೆ ಬರ್ಡ್ ಫೋಟೋಗ್ರಫಿಗೂ ಇದಕ್ಕೆ. ಸೊ ಆವಾಗ ನಾನು ನಮ್ದು ಅದೇ ಹೇಳ್ದಲ್ಲ, ಈಗ ಆಕ್ಚುಲಿ ನನ್ನ ಫ್ರೆಂಡ್ ಸರ್ಕಲ್ ಕರ್ನಾಟಕ ನೇಚರ್ ಅಸೋಸಿಯೇಷನ್ ಮಾಡ್ಕೊಂಡಿದ್ವಲ್ಲ, ಸೊ ಅವರೆಲ್ಲ ನಾವು ಹೀಗೆ ಕಮಿಟ್ ಮಾಡಿಕೊಂಡು ಒಂದು ನಾಲ್ಕೈದು ಜನ ಒಟ್ಟಿಗೆ ಹೋದರೆ ನಮಗೆ ಟೂರಲ್ಲೂ ಎಂತ ಎಕ್ಸ್ಪೆನ್ಸು ಶೇರ್ ಆಗುತ್ತೆ. ಸೊ ನಮಗೂ ಈಗ ನೇಚರಲ್ಲಿ ಎಲ್ಲರಿಗೂ ಸೇಮ್ ಪಿಕ್ಚರ್ಸ್ ಆಗೋದಿಲ್ಲ, ಒಬ್ಬರಿಗೆ ಒಂದು ಆ್ಯಂಗಲ್ ಬೇರೆ ಆದರೆ ಒಂದು ಆ್ಯಂಗಲ್ ಬೇರೆ ಆಗುತ್ತೆ. ಬಟ್ ನೇಚರ್ ಇದೆ ಹಾಗೆ. ಸೊ ಹಾಗಾಗಿ ನಾವು ಅದೇ ರೀತಿಯಲ್ಲಿ ನಾವು ಹೋಗ್ತಾ ಇದ್ವಿ. ಬೇರೆ ಯಾವ್ದು ಫೋಟೋಗ್ರಫಿ ಇಂಟ್ರೆಸ್ಟ್ ಇತ್ತ ನಿಮಗೆ? ಅಂದ್ರೆ ನಂದು ವೃತ್ತಿ, ನಾನು ವೃತ್ತಿಪರ ಫೋಟೋಗ್ರಾಫರ್. ಸೊ ವೃತ್ತಿ ಒಟ್ಟಿಗೆ ಇದೆಲ್ಲ ಹವ್ಯಾಸ. ಸೊ ನಾನು ಪಿಕ್ಟೋರಿಯಲ್ ಎಲ್ಲ ಮಾಡಿದ್ದೇನೆ. ಸೊ ಈ ಕಂಬಳದ ಪಿಕ್ಚರ್ಸ್ ಅಂದ್ರೆ ಎಲ್ಲ ಕಾಂಪಿಟೇಷನ್ ಇದಕ್ಕೋಸ್ಕರ ನಾವು ಅದಕ್ಕೆಲ್ಲ ತೆಗೆದಿದ್ದೇನೆ. ಸೊ ಅದರಲ್ಲೂ ಒಂದು ರೀತಿಯಲ್ಲಿ ಒಂದು ಎಂತ ಹೇಳ್ತಾರೆ ನಮ್ಗೆ ಒಳ್ಳೆ ಜಜ್ಮೆಂಟ್ ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಕಂಬಳದಲ್ಲೂ ಕೆಲವೊಂದು ಪಿಕ್ಚರ್ಸ್ಗಳು ಯಾವ ರೀತಿ ನೀರನ್ನ ಸ್ಪ್ರೆಡ್ ಆಗತ್ತೆ, ಸೊ ಅದಕ್ಕೆ ಎಕ್ಸ್ಪೋಜರ್ ಎಷ್ಟು ಇದು ಮಾಡಬೇಕು, ಅಪಾರ್ಚರ್ ಅನ್ನ ಎಷ್ಟು ಕಟ್ ಮಾಡಬೇಕು. ಸೊ ಡೆಪ್ತ್ ಅಂದ್ರೆ ನಮ್ಗೆ ಯಾವ ಲೆನ್ಸಸ್ ಅಲ್ಲಿ ಯಾವ ರಿಸಲ್ಟ್ ಬರುತ್ತೆ ಅನ್ನೋದಂತದ್ದು. ಅದು ಈಗ ಸಪೋಸ್ ಯಕ್ಷಗಾನದ್ದು, ಸೊ ಕೆಲವೊಂದು ನೀವು ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಗೆ ಬರ್ಡ್ ಫೋಟೋಗ್ರಫಿಯಲ್ಲೂ ಬೇರೆ ಒಂದು ಕಾನ್ಸೆಪ್ಟ್, ಬಟ್ ಇದರಲ್ಲಿ ಎಲ್ಲ ಪಿಕ್ಟೋರಿಯಲ್ ಮತ್ತೆ ಇದರಲ್ಲೆಲ್ಲ ಲೈಟಿಂಗಿಗೆ ಸಮ ಈಗ ನಮ್ದು ಲೋ ಲೈಟ್ ಮತ್ತೆ ಇದರಲ್ಲೆಲ್ಲ ಇದಾಗತ್ತೆ. ಸೊ ಫಿಶ್ ನೆಟ್ ಇದು ಮಾಡುವಂಥದ್ದು ಯಕ್ಷಗಾನದ್ದು, ಸೊ ಇದೆಲ್ಲ ನಂಗೆ ಒಂಥರ ಏನೋ ಒಂದು ನಮ್ಮ ಕಲ್ಚರ್ ಇದ್ದು ಬೇಕು ಅಂತ ಹೇಳುವ ದೃಷ್ಟಿಯಿಂದ ತೆಗಿತಾ ಇದ್ದೇನೆ. ಹಾಗೆ ಸರ್, ನಿಮಗೆ ಇನ್ನು ಮುಂದೆ ಅಂದರೆ ಬೇರೆ ಯಾವುದಾದ್ರೂ ಒಂದು ಗುರಿ ಇಂಥದ್ದು ಏನಾದರೂ ಒಂದು ಉಂಟಾ ಸರ್ ನಿಮ್ಗೆ ಈ ಫೀಲ್ಡ್ ಅಲ್ಲಿ? ಅಂದ್ರೆ ಇದೆ ಹೇಳುವಂತ ಸಹಜ ಸರ್, ನಿಮ್ಗೆ ಇರುವಂತ ಅಂದ್ರೆ ಈ ತರ ಗುರಿ ಉಂಟು ಅದನ್ನ ಆಸೆ ಇದೆ, ಬಟ್ ಅದೆಲ್ಲ ಆಗತ್ತೋ ಇಲ್ಲೇ ಗೊತ್ತಿಲ್ಲ. ಬಟ್ ನನ್ಗೆ ಒಂದು ನಂದು ವೈಟ್ ಬಿಲ್ ಸೀಗಲ್ ಅಂತೇಳಿ ಹೇಳ್ದಲ್ಲ ಕುಂದಾಪುರದಲ್ಲಿ, ಸೊ ಅದರದ್ದೊಂದು ವಿಡಿಯೋ ಡಾಕ್ಯುಮೆಂಟ್ ಮಾಡ್ಬೇಕಂತೇಳಿ ಒಂದು ಆಸೆ ಇದೆ. ಮತ್ತೆ ಗ್ರೀನ್ ಆಸ್ಕರಿ ಅವಾರ್ಡ್ ಅಂತೇಳಿ, ಇಡೀ ನಮ್ಮ ನೇಚರ್ ಫೋಟೋಗ್ರಫಿಯಲ್ಲಿ ಗ್ರೀನ್ ಆಸ್ಕರಿ ಅವಾರ್ಡ್ ಇಸ್ ದೊಡ್ಡದು. ಸೊ ಅದು ಒಂದು ಟ್ರೈ ಮಾಡ್ಬೇಕಂತೇಳಿ ಇದೆ. ಖಂಡಿತ ಸಾಧ್ಯ, ನೋಡ್ಬೇಕು, ದೇವರ ಆಶೀರ್ವಾದ. ಮತ್ತೆ ಎಲ್ಲ ಕುಂದಾಪುರದ ಜನತೆ ಎಲ್ಲ ನಮ್ಮ ಉಡುಪಿ ಜಿಲ್ಲೆ ಎಲ್ಲ ಅದೇ ಅದೊಂದು ಮಾಡ್ಬೇಕು. ಅದಂದ್ರೆ ಅದರಲ್ಲೂ ಕ್ಯಾಟಗರೀಸ್ ಎಲ್ಲ ಇದೆ ಅಂತೆ. ಸೊ ಗ್ರೀನ್ ಆಸ್ಕರಿ ಈಗ ಬಂದಿರೋದು ನಮ್ಮ ಕರ್ನಾಟಕದಲ್ಲಿ ಕೃಪಾಕರ್ ಸೇನಾನಿ ಅವ್ರಿಗೆ ಮಾತ್ರ ಬಂದಿರೋದು ವೈಲ್ಡ್ ಡಾಗ್ಸ್ ಇದ್ರ ಬಗ್ಗೆ. ಸೊ ಏನೋ ವಿಡಿಯೋಸ್ ಮಾಡ್ಬೇಕು ಬರ್ಡ್ ಇದರದ್ದು ಅಂತ ಹೇಳಿ ಎಲ್ಲ ಆಸೆ ಇದೆ, ನೋಡ್ಬೇಕು ಮುಂದಿನ ದಿವಸದಲ್ಲಿ ಯಾವ ರೀತಿ ದೇವರು. ಖಂಡಿತ ಸಾಧ್ಯ ಸರ್. ಓಕೆ, ನಿಮ್ಗೆ ಈ ಫೀಲ್ಡ್ ಸರ್ ಒಂದು ಎಷ್ಟು ಖುಷಿ ಕೊಟ್ಟಿತ್ತು ನಿಮಗೆ?
ಖಂಡಿತ ನನಗೆ ನನ್ನ ಫೀಲ್ಡ್ ಬಗ್ಗೆ ತುಂಬ ಇದಿದೆ, ಮತ್ತೆ ನನ್ನ ಕಸ್ಟಮರ್ಸ್ ತುಂಬ ಜನ ನನ್ನನ್ನು ಅಪ್ರಿಷಿಯೇಷನ್ ಮಾಡ್ತಾರೆ. ನಾನು ಪ್ರೋಗ್ರಾಮ್ಸ್ಗೆಲ್ಲ ಹೋದಾಗ ಇವರು ಸಂತೋಷ್ ಅಂತೇಳಿ ಒಳ್ಳೆ ಫೋಟೋಗ್ರಾಫರ್ ಅಂತೇಳಿ ಎಲ್ಲ ಹೇಳ್ತಾರೆ. ಸೊ ನಮಗೆ ನನ್ನ ಫೀಲ್ಡಿನ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಯಾಕಂತೇಳಿದರೆ ಒಂದು ಫೀಲ್ಡಲ್ಲಿ ಒಂದು ಹೆಸರು ಮಾಡಿದಾಗ ಅದರ ಇದೇ ಬೇರೆ. ನಮ್ಮ ವೃತ್ತಿಯ ಈಗ ನಮ್ಮದು ಕೆಲಸಕ್ಕೂ ಹೆಲ್ಪ್ ಆಗ್ತದೆ, ಮತ್ತು ಎರಡನೇದಾಗಿ ನಮಗೆ ಈಗ ಈಗ ಸಪೋಸ್ ಎಲ್ಲಿ ಹೋದರೂ ಸಹ ಇವರೊಳ್ಳೆ ಇಂಟರ್ನ್ಯಾಷನಲ್ ಫೋಟೋಗ್ರಾಫರ್ ಅಂದರೆ ಇವ್ರ ಹತ್ರ ಅಂದರೆ ಆ ಒಂದು ಇದರಲ್ಲಿ ಲೆವೆಲಲ್ಲೇ ನಮ್ಮನ್ನು ಇದು ಮಾಡ್ತಾರೆ. ಅದೊಂದು ನಾವು ಖುಷಿ ಪಡುವಂಥದ್ದು, ಯಾಕಂದ್ರೆ ನಂದು ಈ ಇಂಥ ಒಳ್ಳೆ ಒಂದು ವೃತ್ತಿಗೆ ಬಂದದ್ರಿಂದ ನನ್ನನ್ನು ಜನ ಗುರುತಿಸುವಂಥ ಆಯ್ತಲ್ಲ ಅಂತ ಹೇಳುವಂಥ ನನ್ನ ಇದು. ಹಾಗೆ ಸರ್, ಎಲ್ಲೇ ಈಗ ಸಂತೋಷ್ ಕುಂದಾಪುರ ಅಂತ ಹೇಳಿದ್ರು, ಓ ಇವ್ರು ನಮ್ ಕುಂದಾಪುರದವ್ರು, ಅದು ಕುಂದೇಶ್ವರದವರಲ್ಲ ಅಂತೇಳಿ ಗುರುತಿಸ್ತಾರಲ್ಲ ಸರ್, ಆಗಳಿಗೆ ನಿಮ್ಗೆ ಹೆಂಗ ಅನ್ಸುತ್ತೆ ಸರ್? ಖಂಡಿತ ಅದು ಯಾಕಂತ ಹೇಳಿದ್ರೆ ನಮ್ಮ ಕುಂದಾಪುರ ನಮ್ಮ ಕುಂದೇಶ್ವರ ಅಂದರೆ ನಮಗೆ ಯಾವ ರೀತಿ ಅಂತೇಳಿ ನಮ್ಮ 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 ಮನೆ ನಮ್ಮ ಊರು ಅಂದ ಕೂಡಲೇ ಒಂದು ಏನೋ ಒಂದು ಇದೇ ಬೇರೆ. ನಾನು ಹೇಳಿದೆ ಸಿಂಗಾಪುರದಲ್ಲಿ ಒಬ್ಬರು ನನ್ನ ಫೋಟೋಸನ್ನು ನೋಡಿ ಹೆಸರನ್ನು ನೋಡಿ ಅವರು ಅಷ್ಟು ಕಾಂಟ್ಯಾಕ್ಟ್ ಮಾಡಬೇಕಿದ್ರೆ ನಮ್ಮ ಊರಿನ ಬಗ್ಗೆ ಹೊರಗಡೆ ಎಷ್ಟೊಂದು ಇದಿದೆ ಅದು ನಾವು ಖಂಡಿತ ನಾನು ಕುಂದಾಪುರದ ಇದ್ದುಕೊಂಡು ನನಗೆ ನಮ್ಮ ಕುಂದಾಪುರದಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ನನ್ನನ್ನು ಗುರುತಿಸಿದ್ದಾರೆ, ನನ್ನನ್ನು ಇದು ಮಾಡಿದ್ದಾರೆ, ನನಗೆ ತುಂಬ ಖುಷಿ ಇದೆ. ನನಗೆ ಖಂಡಿತ ನಮ್ಮ ಕುಂದಾಪುರದವರು ಎಲ್ಲ ಅಂದರೆ ಹೀಗೆ ಅಚೀವ್ ಮಾಡಬೇಕು, ನಾವು ಒಂದು ಗುರುತಿಸುವ ಮಟ್ಟಕ್ಕೆ ಹೋಗ್ಬೇಕು. ಹಾಗೆ ಸರ್, ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೂ ಕೂಡ ಭಾರಿ ಖುಷಿ ಆಯ್ತು, ನಿಮ್ಮಂತ ಒಳ್ಳೆ ಫೋಟೋಗ್ರಾಫರನ್ನ ನಾವು ಕರೆಸಿದಕ್ಕೆ. ಹಾಗೆ ಸರ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದು ಸರ್, ಏನಾದರೂ ಒಂದು ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ಎಂತ ಹೇಳ್ತೀರಾ ಸರ್? ಅದೇ ನಾನು ಹೇಳಿದೆ, ಈಗ ನನಗೆ ಹೆಚ್ಚು ಅಂದರೆ ಮಾತಾಡಲಿಕ್ಕೆಲ್ಲ ಹೆಚ್ಚು ಅಂದರೆ ಇದಾಗೋದಿಲ್ಲ. ಸೊ ಯಾರೇ ಈಗ ಸಪೋಸ್ ಏನೇ ಫೋಟೋಗ್ರಫಿ ಬಗ್ಗೆ ಆಗಲಿ ಅಥವಾ ಏನಾದರೂ ನಾಲೆಜ್ ಬಗ್ಗೆ ಬರ್ಡ್ ಫೋಟೋಗ್ರಫಿ ಅಥವಾ ಏನಾದರೂ ಬೇಕಿದ್ರೆ ಖಂಡಿತ ನನ್ನನ್ನು ಕನ್ಸಲ್ಟ್ ಮಾಡಿ, ನನ್ನಲ್ಲಿ ಗೊತ್ತಿರುವಂಥ ವಿಚಾರಗಳನ್ನು ನಾನು ಖಂಡಿತ ನಿಮಗೆ ಹೇಳ್ತೇನೆ. ಮತ್ತು ಡೈಜಿ ವರ್ಲ್ಡ್ನವರಿಗೂ ನನಗೆ ಈ ಕಾರ್ಯಕ್ರಮಕ್ಕೆ ಕರೆಸಿ ಒಂದು ನನ್ನ ಎಕ್ವಿಪ್ಮೆಂಟ್ ಬಗ್ಗೆ ಮತ್ತು ಬರ್ಡ್ ಫೋಟೋಗ್ರಫಿ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳಲಿಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಡೈಜಿ ವರ್ಲ್ಡ್ ಟೀಮ್ನವರಿಗೆ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ಹಾಗೆ ನೀವು ಅಂದ್ಕೊಂಡಿದ್ದೆ ನಿಮ್ಮ ಗುರಿ ಏನುಂಟು ಅಂತ ಕೇಳಿದ್ದೆ ಸರ್, ಅದಕ್ಕೆ ಹೇಳಿದ್ರಿ ಆದಷ್ಟು ಬೇಗ ಸರ್ ಸಕ್ಸಸ್ ಆಗಲಿ, ನೀವು ಅಂದ್ಕೊಂಡಂಗೆ ಆಗಲಿ ಅಂತ ನಾವು ನಮ್ಮ ವಾಹಿನಿ ಮೂಲಕ ಹೇಳ್ತೀವಿ. ವೀಕ್ಷಕರೇ ನೋಡಿದ್ರಲ್ಲ, ಇಷ್ಟೊತ್ತು ನಾವು ಸಂತೋಷ್ ಕುಂದೇಶ್ವರ ಅವ್ರ ಜೊತೆ ಮಾತಾಡ್ತಾ ಅವ್ರ ಫೋಟೋಗ್ರಫಿ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದ. ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಯ್ತು ಅಂದರೆ ತಿಳ್ಕಂತೆ. ಹಾಗೆ ಮುಂದಿನ ಸಂಚಿಕೆಗೆ ಮತ್ತೊಬ್ಬರು ಪ್ರತಿಭೆಯನ್ನು ನಾವು ನಿಮಗೆ ಪರಿಚಯ ಮಾಡ್ತೇವೆ. ಅಲ್ಲಿವರೆಗೂ ನೀವೆಂತ ಮಾಡ್ಕ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಕಾಂತಾ ಐಕಣಿ, ದಯಜಿವರ್ 24/7.